ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಒಂದರ ಕುರಿತ ಉಪನ್ಯಾಸಗಳಿಗೆ ಸ್ವಾಗತ ಮತ್ತು ಇದು ಲೆಕ್ಚರ್ ಸಂಖ್ಯೆ ಹತ್ತೊಂಬತ್ತು ಮತ್ತು ಇಂದು ನಾವು ಎರಡು ವೇರಿಯೇಬಲ್ಗಳ ಗರಿಷ್ಠ ಮ್ಯಾಕ್ಸಿಮ್ ಮಿನಿಮಾ ಫಂಕ್ಷನ್ಗಳ ಕುರಿತು ನಮ್ಮ ಚರ್ಚೆಯನ್ನು ಕಂಟಿನ್ಯೂ ಮಾಡುತ್ತೇವೆ ಮತ್ತು ನಿರ್ದಿಷ್ಟವಾಗಿ ಇಂದು ನಾವು ಕೆಲವು ವಿಶಿಷ್ಟವಾದ ಸಮಸ್ಯೆಗಳನ್ನು ನೋಡುತ್ತೇವೆ ಹಿಂದಿನ ಉಪನ್ಯಾಸಗಳಲ್ಲಿ ಈಗಾಗಲೇ ಚರ್ಚಿಸಲಾಗಿರುವ ಕಲ್ಪನೆಯನ್ನು ನಾವು ಅನ್ವಯಿಸುತ್ತೇವೆ ಕೊನೆಯ ಲೆಕ್ಚರ್ನಲ್ಲಿ ನೆನಪಿಸಿಕೊಳ್ಳಲು ನಾವು ಸ್ಥಳೀಯ ಎಕ್ಸ್ಟ್ರಿಮಾವನ್ನು ತನಿಖೆ ಮಾಡಿದ್ದೇವೆ ಮತ್ತು ಅದು ಸಾಕಷ್ಟು ಕಂಡೀಷನ್ಗಳು ಮತ್ತು ಅಗತ್ಯ ಕಂಡೀಷನ್ಗಳಾಗಿವೆ ನಾವು ಮೊದಲು ಎಲ್ಲಾ ನಿರ್ಣಾಯಕ ಪಾಯಿಂಟ್ಗಳನ್ನು ಗಳನ್ನು ಕಂಡುಹಿಡಿಯಬೇಕು ಮತ್ತು ಆ ನಿರ್ಣಾಯಕ ಪಾಯಿಂಟ್ಗಳೆಂದರೆ ನಾವು ಈ ಸಮೀಕರಣಗಳನ್ನು ಪರಿಹರಿಸುವ ಮೂಲಕ ಪಡೆಯುತ್ತೇವೆ ಆದ್ದರಿಂದ ಎಕ್ಸ್ಗೆ ಸಂಬಂಧಿಸಿದಂತೆ ಎಫ್ನ ಪಾರ್ಷಿಯಲ್ ಡಿರೈವೇಟಿವ್ ಅನ್ನು ಸೊನ್ನೆಗೆ ಮತ್ತು ಎಫ್ನ ಪಾರ್ಶಿಯಲ್ ಡಿರೈವೇಟಿವ್ ಅನ್ನು ವೈಗೆ ಸಂಬಂಧಿಸಿದಂತೆ ಶೂನ್ಯಕ್ಕೆ ಸೆಟ್ ಮಾಡಲಾಗುವುದು ಮತ್ತು ನಂತರ ನಾವು ಈ ಎರಡು ಸಮೀಕರಣಗಳನ್ನು ಪರಿಹರಿಸುತ್ತೇವೆ ಈ ಸಮೀಕರಣಗಳನ್ನು ಪೂರೈಸುವ ಎಲ್ಲ ಪಾಯಿಂಟ್ಗಳನ್ನು ಪಡೆಯಲು ಅವು ನಿರ್ಣಾಯಕ ಅಂಶಗಳಾಗಿರುತ್ತವೆ ನಂತರ ಪ್ರತಿ ಕ್ರಿಟಿಕಲ್ ಪಾಯಿಂಟ್ಗೂ ನಾವು ಮೌಲ್ಯಮಾಪನ ಮಾಡುತ್ತೇವೆ ಇದು ಎಕ್ಸ್ಗೆ ಸಂಬಂಧಿಸಿದಂತೆ ಎರಡನೇ ಡೆರಿವೇಟಿವ್ಸ್ಗೆ ನಾವು ಬಳಸಿರುವ ನೊಟೇಷನ್ ಆರ್ ಪ್ರತಿಯೊಂದು ಕ್ರಿಟಿಕಲ್ ಪಾಯಿಂಟ್ ಮತ್ತು ನಂತರ ಇಲ್ಲಿ ಮಿಶ್ರ ಡೆರಿವೇಟಿವ್ ಮತ್ತು ಟಿ ಇದು ಫಂಕ್ಷನ್ ಎಫ್ ಎರಡು ಟೈಮ್ ವೈ ಡೆರಿವೇಟಿವ್ಸ್ ಆಗಿದೆ ನಂತರ ಗುರುತಿಸುವಿಕೆಗಾಗಿ ನಾವು ಈ ಆರ್ ಟಿ ಮೈನಸ್ ಸ್ಕ್ವೇರ್ ಆದ್ದರಿಂದ ಟಿ ಮತ್ತು ಮೈನಸ್ ಸ್ಕ್ವೇರ್ ಆಗಿದ್ದರೆ ಇದು ಪಾಸಿಟಿವ್ ಆಗಿರುತ್ತದೆ ಮತ್ತು ಈ ಆರ್ ನೆಗೆಟಿವ್ ಆಗಿದ್ದರೆ ನಾವು ಪಾಯಿಂಟ್ ಆಫ್ ಮ್ಯಾಕ್ಸಿಮಮ್ ಹೊಂದಿದ್ದೇವೆ ಮತ್ತು ಒಂದು ವೇಳೆ ನಾವು ಈ ಆರ್ ಟಿ ಮೈನಸ್ ಸ್ಕ್ವೇರ್ ಪಾಸಿಟಿವ್ ಮತ್ತು ಆರ್ ಪಾಸಿಟಿವ್ ಆಗಿದ್ದರೆ ಇದು ಪಾಯಿಂಟ್ ಆಫ್ ಮಿನಿಮಮ್ ಆಗಿರುತ್ತದೆ ಅದೇ ರೀತಿ ಇದು ನೆಗೆಟಿವ್ ಆರ್ ಟಿ ಮೈನಸ್ ಸ್ಕ್ವೇರ್ ಆಗಿದ್ದಾಗ ನಂತರ ಇದು ಸ್ಯಾಡಲ್ ಪಾಯಿಂಟ್ ಆಗಿ ಹೊರಹೊಮ್ಮುತ್ತದೆ ಮತ್ತು ಈ ಟಿ ಮೈನಸ್ ಸ್ಕ್ವೇರ್ ಸೊನ್ನೆ ಆಗಿದ್ದರೆ ಎರಡನೇ ಡೆರಿವೇಟಿವ್ ಗಳ ಈ ಪರೀಕ್ಷೆಯು ವಿಫಲಗೊಳ್ಳುತ್ತದೆ ಮತ್ತು ನಾವು ಬೇರೆ ಕೆಲವು ವಿಧಾನಗಳಿಂದ ಹೆಚ್ಚಿನ ತನಿಖೆ ಮಾಡಬೇಕಾಗುತ್ತದೆ ನಾವು ಸಮಸ್ಯೆಯನ್ನು ಇಲ್ಲಿ ಚರ್ಚಿಸೋಣ ಆದ್ದರಿಂದ ನಾವು ಎಕ್ಸ್ ವೈ ಫಂಕ್ಷನ್ನ ಲೋಕಲ್ ಎಕ್ಸ್ಟ್ರಿಮಾ ನಾಲ್ಕು ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ಗೆ ಈಕ್ವಲ್ ಎಂದು ಕಂಡುಹಿಡಿಯಲು ಬಯಸುತ್ತೇವೆ ಈ ಪವರ್ ಮೈನಸ್ ಸ್ಕ್ವೇರ್ ಮೈನಸ್ ನಾಲ್ಕು ವೈ ಸ್ಕ್ವೇರ್ನಿಂದ ಗುಣಿಸಿ ನಾವು ಎಫ್ ಎಕ್ಸ್ ಅನ್ನು ಕಂಪ್ಯೂಟ್ ಮಾಡಬೇಕು ಆದ್ದರಿಂದ ಎಫ್ ಎಕ್ಸ್ ಸರಳವಾಗಿದೆ ನಾವು ಇದನ್ನು ಎಕ್ಸ್ಗೆ ಸಂಬಂಧಿಸಿದಂತೆ ಡಿಫರೆನ್ಷಿಯೇಟ್ ಮಾಡಿದರೆ ವೈ ಅನ್ನು ಕಾನ್ಸ್ಟೆಂಟ್ ಆಗಿ ಇಟ್ಟುಕೊಳ್ಳುತ್ತೇವೆ ಆದ್ದರಿಂದ ನಾವು ಈ ಮೊದಲ ಟರ್ಮ್ ಹೊಂದಿದ್ದೇವೆ ಅದು ಪ್ರಾಡಕ್ಟ್ ರೂಲ್ ಆಗಿರುವುದರಿಂದ ಅದನ್ನು ಉಳಿಸಿಕೊಳ್ಳೋಣ ನಂತರ ಇಲ್ಲಿ ನಾವು ಈ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಮತ್ತು ಮೈನಸ್ ಫೋರ್ ವೈ ಸ್ಕ್ವೇರ್ ಅನ್ನು ಡಿಫರೆನ್ಷಿಯೇಟ್ ಮಾಡುತ್ತೇವೆ ನಂತರ ಈ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ನಾಲ್ಕು ವೈ ಸ್ಕ್ವೇರ್ನ ಡೆರಿವೇಟಿವ್ಸ್ ಎಕ್ಸ್ಗೆ ಸಂಬಂಧಿಸಿದಂತೆ ಎರಡು ಎಕ್ಸ್ಗಳು ಮೈನಸ್ ಆಗಿರುತ್ತವೆ ನಂತರ ಪ್ಲಸ್ ಇಲ್ಲಿ ಇದು ಎಂಟು ಎಕ್ಸ್ ಈ ಮೊದಲ ಪದದ ಎಂಟು ಎಕ್ಸ್ ನ ಡೆರಿವೇಟಿವ್ಸ್ ಆಗಿದೆ ನಂತರ ಇಲ್ಲಿ ಈ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ನಾಲ್ಕು ವೈ ಸ್ಕ್ವೇರ್ ತದನಂತರ ಈ ಪದವನ್ನು ನಾವು ಈ ನೊಂದಿಗೆ ಕಾಮನ್ ಆಗಿಸಬಹುದು ಮತ್ತು ವಾಸ್ತವವಾಗಿ ಈ ಎರಡು ಎಕ್ಸ್ ನಾವು ಕಾಮನ್ ಮತ್ತು ಈ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ನಾಲ್ಕು ವೈ ಸ್ಕ್ವೇರ್ ಅನ್ನು ತೆಗೆದುಕೊಳ್ಳಬಹುದು ನಂತರ ಈ ಮೊದಲ ಟರ್ಮ್ ಇಂದ ನಾವು ಈ ನಾಲ್ಕು ಪಡೆಯುತ್ತೇವೆ ಎಕ್ಸ್ ಸ್ಕ್ವೇರ್ ಮತ್ತು ಮೈನಸ್ ವೈ ಸ್ಕ್ವೇರ್ ಮೈನಸ್ ಸನ್ನೊಂದಿಗೆ ಇರುವುದರಿಂದ ಅಲ್ಲಿ ಮೈನಸ್ ಇತ್ತು ನಂತರ ಇಲ್ಲಿ ನಾವು ಈಗಾಗಲೇ ಎರಡು ಟೈಮ್ ಎಕ್ಸ್ ಮತ್ತು ಇ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಅನ್ನು ತೆಗೆದುಕೊಂಡಿದ್ದೇವೆ ಆದ್ದರಿಂದ ನಾವು ಇಲ್ಲಿ ಕೇವಲ ನಾಲ್ಕು ಪಡೆಯುತ್ತೇವೆ ಎಕ್ಸ್ಗೆ ಸಂಬಂಧಿಸಿದಂತೆ ಈ ಫಂಕ್ಷನ್ ನ ಮೊದಲ ಡೆರಿವೇಟಿವ್ಸ್ ಇಲ್ಲಿ ಎರಡು ಎಕ್ಸ್ ಮತ್ತು ಇ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ನಾಲ್ಕು ಮೈನಸ್ ನಾಲ್ಕು ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಆಗುತ್ತದೆ ಅದೇ ರೀತಿ ನಾವು ವೈಗೆ ಸಂಬಂಧಿಸಿದಂತೆ ಫಸ್ಟ್ ಆರ್ಡರ್ ಡೆರಿವೇಟಿವ್ಸ್ ಅನ್ನು ಪಡೆಯಬಹುದು ಈಗ ನಾವು ಇಲ್ಲಿ ವೈಗೆ ಸಂಬಂಧಿಸಿದಂತೆ ಡಿಫರೆನ್ಷಿಯೇಟ್ ಮಾಡುತ್ತೇವೆ ಮತ್ತು ಮತ್ತೊಮ್ಮೆ ಪ್ರಾಡಕ್ಟ್ ರೂಲ್ ಅನ್ವಯವಾಗುತ್ತದೆ ನಾವು ಇದನ್ನು ಈಗ ಮತ್ತು ಇಲ್ಲಿ ಎರಡು ಟೈಮ್ ವೈ ಪಡೆಯುತ್ತೇವೆ ಅದೇ ಎಕ್ಸ್ಪೊನೆನ್ಷಿಯಲ್ ಫಂಕ್ಷನ್ ಮತ್ತು ಹೆಚ್ಚುವರಿ ಪದ ಒಂದು ಮೈನಸ್ ಹದಿನಾರು ಎಕ್ಸ್ ಸ್ಕ್ವೇರ್ ಮೈನಸ್ ನಾಲ್ಕು ವೈ ಸ್ಕ್ವೇರ್ ಮತ್ತು ಈ ಎರಡು ಸಮೀಕರಣಗಳನ್ನು ಪರಿಹರಿಸುವ ಮೂಲಕ ನಾವು ಈಗ ನಿರ್ಣಾಯಕ ಅಂಶಗಳನ್ನು ಪಡೆಯಬಹುದು ಆದ್ದರಿಂದ ನಾವು ಈ ಸಮೀಕರಣಗಳನ್ನು ಸೊನ್ನೆಗೆ ಸೆಟ್ ಮಾಡಿದರೆ ಆ ಸಂದರ್ಭದಲ್ಲಿ ನಾವು ಈ ಮೊದಲ ಸಮೀಕರಣದಿಂದ ಪಡೆಯುತ್ತೇವೆ ಏಕೆಂದರೆ ಪೊಟೆನ್ಷಿಯಲ್ ಸೊನ್ನೆ ಆಗಿರುವಂತಿಲ್ಲ ಎಕ್ಸ್ ಸೊನ್ನೆಯನ್ನು ಹೊಂದಿರಬೇಕು ಅಥವಾ ಈ ಆವರಣದಲ್ಲಿ ಈ ಪದವು ಸೊನ್ನೆಯಾಗಬೇಕು ಆದ್ದರಿಂದ ಎಕ್ಸ್ ಸೊನ್ನೆ ಎಂದು ಭಾವಿಸೋಣ ಎಕ್ಸ್ ಸೊನ್ನೆ ಆಗಿದ್ದಾಗ ಎಫ್ಎಕ್ಸ್ ಇ ಎಕ್ಸ್ ಉದ್ದಕ್ಕೂ ವೈಗೆ ಯಾವುದೇ ಪಾಯಿಂಟ್ ಸೊನ್ನೆಗೆ ಇಕ್ವಾ ಇದು ಸೊನ್ನೆಯಾಗಿರುತ್ತದೆ ಆದ್ದರಿಂದ ಎಕ್ಸ್ ಸೊನ್ನೆಗೆ ಈಕ್ವಾಗಿರುತ್ತದೆ ಈ ಎಫ್ ಎಕ್ಸ್ ಸೊನ್ನೆಗೆ ಸೆಟ್ ಮಾಡಬಹುದು ಮತ್ತು ಈಗ ಎಕ್ಸ್ ಸೊನ್ನೆಯಾಗಿದ್ದಾಗ ಇಲ್ಲಿಂದ ನಾವು ಈ ಪದವನ್ನು ಸೊನ್ನೆಯಾಗಿಸಲು ಎರಡು ಸಾಧ್ಯತೆಗಳನ್ನು ಪಡೆಯುತ್ತೇವೆ ಒಂದು ವೈ ಸೊನ್ನೆಯಾಗಿರುತ್ತದೆ ಆ ಸಂದರ್ಭದಲ್ಲಿ ಈ ಪದವು ಸೊನ್ನೆ ಆಗಿರುತ್ತದೆ ಅಥವಾ ಇಲ್ಲಿ ನಾವು ಎಕ್ಸ್ ಅನ್ನು ಸೊನ್ನೆಗೆ ಸೆಟ್ ಮಾಡಿದಾಗ ನಾವು ಇದನ್ನು ಒಂದು ಮೈನಸ್ ಹದಿನಾರು ಎಕ್ಸ್ ಸ್ಕ್ವೇರ್ ಅನ್ನು ಪಡೆಯುತ್ತೇವೆ ಒಂದು ಮೈನಸ್ ನಾಲ್ಕು ವೈ ಸ್ಕ್ವೇರ್ ಸೊನ್ನೆಗೆ ಇಕ್ವ ಏಕೆಂದರೆ ಎಕ್ಸ್ ಅನ್ನು ಇಲ್ಲಿ ಸೊನ್ನೆ ಎಂದು ಹೇಳಲಾಗಿದೆ ಆದ್ದರಿಂದ ನಾವು ಒಂದು ಮೈನಸ್ ನಾಲ್ಕು ವಯಸ್ಕುವೆ ಸೊನ್ನೆಯನ್ನು ಹೊಂದಿದ್ದೇವೆ ಅಲ್ಲಿ ನಾವು ಒಂದನ್ನು ಪ್ಲಸ್ ಮೈನಸ್ ಒಂದಕ್ಕೆ ಎರಡು ಈ ಸಂದರ್ಭದಲ್ಲಿ ನಾವು ಎಕ್ಸ್ ಸೊನ್ನೆಯನ್ನು ಸೆಟ್ ಮಾಡಿದಾಗ ಎರಡನೇ ಸಮೀಕರಣದಿಂದ ಸೊನ್ನೆಗೆ ಸೆಟ್ ಮಾಡಲು ನಮಗೆ ಎರಡು ಸಾಧ್ಯತೆಗಳಿವೆ ವೈ ಸೊನ್ನೆಗೆ ಇಕ್ವ ಆದರೆ ಈ ಸೊನ್ನೆಯನ್ನು ಮಾಡುತ್ತದೆ ಅಥವಾ ಇದರೊಂದಿಗೆ ಎಕ್ಸ್ ಸೊನ್ನೆಗೆ ಇಕ್ವಾ ಆಗಿದ್ದರೆ ವೈ ಅನ್ನು ಪ್ಲಸ್ ಅರ್ಧ ಅಥವಾ ಮೈನಸ್ ಅರ್ಧಕ್ಕೆ ಸಮನಾಗಿರುತ್ತವೆ ಅದು ಕೂಡ ಸೊನ್ನೆಯಾಗಿರುತ್ತದೆ ಆದ್ದರಿಂದ ಮೂಲಭೂತವಾಗಿ ನಾವು ಎರಡು ಪಡೆಯುತ್ತಿದ್ದೇವೆ ವಾಸ್ತವವಾಗಿ ಮೂರು ಅಂಕಗಳು ಆದ್ದರಿಂದ ಸೊನ್ನೆ ಸೊನ್ನೆ ಒಂದು ಪಾಯಿಂಟ್ ಆಗಿದೆ ನಂತರ ಸೊನ್ನೆ ಪ್ಲಸ್ ಅರ್ಧ ಇನ್ನೊಂದು ಪಾಯಿಂಟ್ ಮತ್ತು ಸೊನ್ನೆ ಮೈನಸ್ ಅರ್ಧ ಇನ್ನೊಂದು ಅಂಕಗಳು ಇಲ್ಲಿ ಮೂರು ಅಂಕಗಳಿವೆ ಇದು ಇ ಎಕ್ಸ್ ವೈ ಎರಡನ್ನು ಸೊನ್ನೆಯಾಗಿಸುವ ಸಾಧ್ಯತೆಗಳಿವೆ ಮತ್ತು ಈಗ ನಾವು ಇನ್ನೊಂದನ್ನು ಹೊಂದಿದ್ದೇವೆ ಆದ್ದರಿಂದ ಎರಡನೇ ಸಮೀಕರಣದಿಂದ ವೈ ಸೊನ್ನೆಯಾಗಿದ್ದರೆ ಇದು ಮೊದಲಿನಿಂದ ಈ ಡೆರಿವೇಟಿವ್ ಸೊನ್ನೆಯನ್ನು ಮಾಡುತ್ತದೆ ಈಗ ನಾವು ಪಡೆಯಬಹುದು ನಾವು ಇಲ್ಲಿ ವೈ ಅನ್ನು ಸೊನ್ನೆಗೆ ಸೆಟ್ ಮಾಡಿದಾಗ ನಾವು ಈ ನಾಲ್ಕು ಎಕ್ಸ್ ಸ್ಕ್ವೇರ್ನಿಂದ ನಾಲ್ಕು ಮೈನಸ್ ಸೊನ್ನೆಗೆ ಸಮನಾಗಿರುತ್ತದೆ ಆದ್ದರಿಂದ ನಾವು ಎಕ್ಸ್ ಅನ್ನು ಪ್ಲಸ್ ಮೈನಸ್ ಒಂದಕ್ಕೆ ಈಕ್ವ ಆಗಿ ಪಡೆಯುತ್ತೇವೆ ಆದ್ದರಿಂದ ಇವುಗಳು ವೈ ಸೊನ್ನೆಯೊಂದಿಗೆ ಇತರ ಬಿಂದುಗಳಾಗಿವೆ ಆದ್ದರಿಂದ ನಮಗೆ ಪ್ಲಸ್ ಒಂದು ಸೊನ್ನೆ ಮತ್ತು ಮೈನಸ್ ಒಂದು ಸೊನ್ನೆ ದೊರೆಯುತ್ತದೆ ಅಂಕಗಳು ಒಂದು ಸೊನ್ನೆಯಾಗಿರುತ್ತವೆ ಮತ್ತು ನಂತರ ನಾವು ಮೈನಸ್ ಒಂದು ಮತ್ತು ಸೊನ್ನೆಯನ್ನು ಹೊಂದಿರುತ್ತೇವೆ ಈಗ ನಾವು ಇದನ್ನು ಮತ್ತು ಈ ಪದವನ್ನು ಸೊನ್ನೆಯಾಗಿಸಲು ಪ್ರಯತ್ನಿಸಿದರೆ ಮೊದಲ ಸಮೀಕರಣದಿಂದ ನಾವು ಏನನ್ನು ಪಡೆಯುತ್ತೇವೆ ಎಂದರೆ ನಾಲ್ಕು ಪಡೆಯುತ್ತೇವೆ ನಾವು ಪಡೆಯುತ್ತಿರುವ ಎರಡನೇ ಸಮೀಕರಣದಿಂದ ನಾಲ್ಕು ಎಕ್ಸ್ ಸ್ಕ್ವೇರ್ ಜೊತೆಗೆ ವೈ ಸ್ಕ್ವೇರ್ಗೆ ಈಕ್ವ ಆಗಿರುತ್ತದೆ ಹದಿನಾರು ಎಕ್ಸ್ ಸ್ಕ್ವೇರ್ ಮತ್ತು ಪ್ಲಸ್ ನಾಲ್ಕು ವೈ ಸ್ಕ್ವೇರ್ ಸರಿಯಾಗಿದೆ ಎಕ್ಸ್ ಸ್ಕ್ವೇರ್ ಪ್ಲಸ್ ನಾಲ್ಕು ವೈ ಸ್ಕ್ವೇರ್ ಆದ್ದರಿಂದ ನಾವು ಹತ್ತಿರದಿಂದ ನೋಡಬೇಕು ಆದ್ದರಿಂದ ನಾವು ಈ ನಾಲ್ಕು ಕಾಮನ್ ಅನ್ನು ತೆಗೆದುಕೊಂಡರೆ ಒಂದರಿಂದ ನಾಲ್ಕೈದು ರೈಟ್ ಹ್ಯಾಂಡ್ ಸೈಡ್ ಈ ನಾಲ್ಕು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಗಿರುತ್ತದೆ ಆದ್ದರಿಂದ ಈ ಎರಡರಿಂದ ನಮಗೆ ಯಾವುದೇ ಸಲ್ಯೂಷನ್ ಸಿಗುವುದಿಲ್ಲ ಸಮೀಕರಣಗಳು ಏಕೆಂದರೆ ಮೊದಲ ಸಮೀಕರಣವು ಎಕ್ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ನಾಲ್ಕಕ್ಕೆ ಈಕ್ವ ಎಂದು ಹೇಳುತ್ತದೆ ಎರಡನೆಯದು ನಾಲ್ಕು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಒಂದರಿಂದ ನಾಲ್ಕು ಆಗುತ್ತವೆ ಆದ್ದರಿಂದ ನಾವು ಈ ಸಿಸ್ಟಮ್ನಿಂದ ಸಲ್ಯೂಷನ್ ಪಡೆಯಲು ಸಾಧ್ಯವಿಲ್ಲ ನಾವು ಈ ಎಲ್ಲಾ ಅಂಕಗಳನ್ನು ಪಡೆದುಕೊಂಡಿದ್ದೇವೆ ಒಂದು ಸೊನ್ನೆ ಸೊನ್ನೆ ಮತ್ತು ಸೊನ್ನೆ ಪ್ಲಸ್ ಮೈನಸ್ ಅರ್ಧ ಮತ್ತು ಮೈನಸ್ ಒಂದು ಸೊನ್ನೆ ಆದ್ದರಿಂದ ಈ ಎಲ್ಲ ಹಂತಗಳಲ್ಲಿ ಚರ್ಚಿಸಿದಂತೆ ನಾವು ಮತ್ತಷ್ಟು ತನಿಖೆ ಮಾಡಬೇಕಾಗಿದೆ ಆದ್ದರಿಂದ ನಾವು ಈ ಒಂದು ಎರಡು ಮೂರು ನಾಲ್ಕು ಐದು ಈ ಐದು ನಿರ್ಣಾಯಕ ಅಂಶಗಳನ್ನು ಹೊಂದಿದ್ದೇವೆ ಅಥವಾ ಎರಡು ಗಳು ಕಣ್ಮರೆಯಾದ ಬಿಂದುಗಳು ಮತ್ತು ಈಗ ನಾವು ಪ್ರತಿ ಕ್ರಿಟಿಕಲ್ ಪಾಯಿಂಟ್ಗಾಗಿ ಚರ್ಚಿಸಬೇಕು ಅದು ಲೋಕಲ್ ಮಿನಿಮಮ್ ಪಾಯಿಂಟ್ ಆಗಿರಲಿ ಅಥವಾ ಲೋಕಲ್ ಮ್ಯಾಕ್ಸಿಮಮ್ ಪಾಯಿಂಟ್ ಆಗಿರಲಿ ಅಥವಾ ಇದು ಒಂದು ಕ್ರಿಟಿಕಲ್ ಪಾಯಿಂಟ್ ಆಗಿದೆ ಆದ್ದರಿಂದ ಅಲ್ಲಿ ನಾವು ಮೊದಲು ಚರ್ಚಿಸಿದ ಸಾಕಷ್ಟು ಷರತ್ತುಗಳನ್ನು ಬಳಸಬೇಕು ಈಗ ಮುಂದೆ ಚಲಿಸುತ್ತಿದೆ ನಾವು ಈ ಎಫೆಕ್ಟ್ಸ್ ಹೊಂದಿದ್ದೇವೆ ಮತ್ತು ಎಕ್ಸ್ಟ್ರೀಮಾಕ್ ಈ ಅಂಶಗಳನ್ನು ಮತ್ತಷ್ಟು ತನಿಖೆ ಮಾಡಲು ನಾವು ಸೆಕೆಂಡ್ ಆರ್ಡರ್ ಡೆರಿವೇಟಿವ್ಸ್ ಅನ್ನು ಪಡೆಯಬೇಕಾಗಿದೆ ಆದ್ದರಿಂದ ಮತ್ತೊಮ್ಮೆ ನಾವು ಈ ಫಂಕ್ಷನ್ನ ಡೆರಿವೇಟಿವ್ಸ್ ಅನ್ನು ಪಡೆಯಬೇಕು ಆದ್ದರಿಂದ ಮತ್ತೊಮ್ಮೆ ನಾವು ಇದನ್ನು ಎಕ್ಸ್ಗೆ ಸಂಬಂಧಿಸಿದಂತೆ ಡಿಫರೆನ್ಷಿಯೇಟ್ ಮಾಡಬೇಕು ನಂತರ ನಾವು ಟರ್ಮ್ಸ್ ಪಡೆಯಬಹುದು ಏಕೆಂದರೆ ಈಗ ಸಾಧ್ಯವಾದರೆ ಹಲವು ಪದಗಳು ಮುಂದಿನದನ್ನು ನಾವು ನೇರವಾಗಿ ಬರೆಯುತ್ತೇವೆ ಎಂದು ನಾನು ನಿಮಗೆ ತೋರಿಸುತ್ತೇನೆ ಇಲ್ಲಿ ಮತ್ತೊಮ್ಮೆ ಪ್ರಾಡಕ್ಟ್ ರೂಲ್ ಅನ್ವಯವಾಗುತ್ತದೆ ಹಾಗಾಗಿ ನಾವು ಇಲ್ಲಿ ಮಾಡುತ್ತೇವೆ ಎರಡು ಟೈಮ್ ಈ ಪವರ್ ಮೈನಸ್ ಈ ಎಕ್ಸ್ ಸ್ಕ್ವೇರ್ ಮೈನಸ್ ನಾಲ್ಕು ಸ್ಕ್ವೇರ್ ಅನ್ನು ನಾವು ತೆಗೆದುಕೊಳ್ಳುತ್ತೇವೆ ಮೊದಲ ಫಂಕ್ಷನ್ ಮತ್ತು ನಂತರ ಎಕ್ಸ್ಗೆ ಸಂಬಂಧಿಸಿದಂತೆ ಎರಡನೇ ಡೆರಿವೇಟಿವ್ಸ್ ನಂತರ ನಾವು ಇಲ್ಲಿ ಮೈನಸ್ ಹೊಂದಿರುತ್ತೇವೆ ಹನ್ನೆರಡು ಎಕ್ಸ್ ಸ್ಕ್ವೇರ್ ನಂತರ ಇಲ್ಲಿ ಮೈನಸ್ ವೈ ಸ್ಕ್ವೇರ್ ಆದ್ದರಿಂದ ಎಕ್ಸ್ ಮತ್ತು ನಂತರ ಪ್ಲಸ್ಗೆ ಸಂಬಂಧಿಸಿದಂತೆ ಇಲ್ಲಿ ಎರಡು ಟೈಮ್ ಮತ್ತೆ ಇ ಪದವು ನಾಲ್ಕು ಎಕ್ಸ್ ಮೈನಸ್ ನಾಲ್ಕು ಎಕ್ಸ್ ಕ್ಯೂಬ್ ಮತ್ತು ಮೈನಸ್ ಎಕ್ಸ್ ವೈ ಸ್ಕ್ವೇರ್ ಆಗಿರುತ್ತದೆ ಮತ್ತು ನಾವು ಈ ಮೊದಲ ಪದವನ್ನು ಡಿಫರೆನ್ಷಿಯೇಟ್ ಮಾಡುತ್ತೇವೆ ಆದ್ದರಿಂದ ಅದು ಈ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಆಗಿರುತ್ತದೆ ಮೈನಸ್ ನಾಲ್ಕು ವೈ ಸ್ಕ್ವೇರ್ ನಂತರ ನಾವು ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ನಾಲ್ಕು ವೈ ಸ್ಕ್ವೇರ್ ಅನ್ನು ಡಿಫರೆನ್ಶಿಯೇಟ್ ಮಾಡಿದಾಗ ಮೈನಸ್ ಎರಡು ಎಕ್ಸ್ ಟರ್ಮ್ ಈ ಸಂದರ್ಭದಲ್ಲಿ ನಾವು ಈ ಕಾಮನ್ ಈ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಮತ್ತು ಮೈನಸ್ ನಾಲ್ಕು ವೈ ಸ್ಕ್ವೇರ್ಗೆ ತೆಗೆದುಕೊಳ್ಳುತ್ತೇವೆ ಇಲ್ಲಿಂದ ನಾವು ನಾಲ್ಕು ಮೈನಸ್ ಹನ್ನೆರಡು ಎಕ್ಸ್ ಚದರ ಮೈನಸ್ ವೈ ಸ್ಕ್ವೇರ್ ಅನ್ನು ಹೊಂದಿದ್ದೇವೆ ಇಲ್ಲಿ ನಾವು ಇದನ್ನು ಎರಡು ಟೈಮ್ ಎಕ್ಸ್ ಅನ್ನು ಇಲ್ಲಿ ಕಾಮನ್ ತೆಗೆದುಕೊಂಡಿದ್ದೇವೆ ನಾವು ಇದನ್ನು ಎರಡು ಮೈನಸ್ ಪಡೆಯುತ್ತೇವೆ ಮೈನಸ್ ಎರಡು ಆದ್ದರಿಂದ ಇಲ್ಲಿ ಇದು ನಾಲ್ಕು ಆದ್ದರಿಂದ ಮೈನಸ್ ಎಂಟು ಎಕ್ಸ್ ನಂತರ ನಾವು ಇಲ್ಲಿ ಎಂಟು ಎಕ್ಸ್ ಕ್ಯೂಬ್ ಅನ್ನು ಹೊಂದಿರುತ್ತೇವೆ ನಂತರ ನಾವು ಇ ಪ್ಲಸ್ ಎರಡು ಎಕ್ಸ್ ವೈ ಸ್ಕ್ವೇರ್ ಹೊಂದಿರುತ್ತೇವೆ ಮತ್ತು ಇದನ್ನು ಈಗಾಗಲೇ ನೋಡಿಕೊಳ್ಳಲಾಗಿದೆ ಸರಿ ಇಲ್ಲಿ ಎಕ್ಸ್ ಇತ್ತು ಹಾಗಾಗಿ ನಮಗೆ ಎಕ್ಸ್ ಸ್ಕ್ವೇರ್ ಪದವಿದೆ ನಂತರ ಇಲ್ಲಿ ಇದು ಎಕ್ಸ್ ಆದ್ದರಿಂದ ಎಕ್ಸ್ ನಾಲ್ಕು ಅಲ್ಲಿ ಇರುತ್ತದೆ ಮತ್ತು ಈ ಎಕ್ಸ್ ಈ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಅನ್ನು ಮಾಡುತ್ತದೆ ಈ ಪದವು ಇಲ್ಲಿ ನಾಲ್ಕು ಇದೆ ನಂತರ ನಾವು ಎಕ್ಸ್ ಸ್ಕ್ವೇರ್ ಟರ್ಮ್ ಹೊಂದಿದ್ದೇವೆ ಆದ್ದರಿಂದ ಎಂಟು ಎಕ್ಸ್ ಸ್ಕ್ವೇರ್ ತದನಂತರ ಇದು ಹನ್ನೆರಡು ಎಕ್ಸ್ ಸ್ಕ್ವೇರ್ ಆಗಿದ್ದು ಅದು ಇಪ್ಪತ್ತು ಸ್ಕ್ವೇರ್ ಅನ್ನು ಮಾಡುತ್ತದೆ ನಂತರ ನಾವು ಎಕ್ಸ್ ನಾಲ್ಕು ಹೊಂದಿದ್ದೇವೆ ಆದ್ದರಿಂದ ಎಂಟು ಎಕ್ಸ್ ನಾಲ್ಕು ನಾವು ಮೈನಸ್ ವೈ ಸ್ಕ್ವೇರ್ ಹೊಂದಿದ್ದೇವೆ ನಂತರ ನಾವು ಈ ಎರಡು ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಪದವನ್ನು ಹೊಂದಿದ್ದೇವೆ ಇದರೊಂದಿಗೆ ಎರಡು ಈ ಮೈನಸ್ ಎಕ್ಸ್ ಸ್ಕ್ವೇರ್ ಮತ್ತು ಮೈನಸ್ ನಾಲ್ಕು ವೈ ಸ್ಕ್ವೇರ್ ಇದು ಈಗಾಗಲೇ ಬರೆದಿರುವ ಎಕ್ಸ್ಗೆ ಸಂಬಂಧಿಸಿದಂತೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ಸ್ ಆಗಿದೆ ನಂತರ ನಾವು ಇತರ ಡೆರಿವೇಟಿವ್ಸ್ಗಳನ್ನು ಹಾಗೂ ಮಿಶ್ರ ಆರ್ಡರ್ನ ಡೆರಿವೇಟಿವ್ಸ್ ಅನ್ನು ಕಂಪ್ಯೂಟ್ ಮಾಡಬೇಕಾಗುತ್ತದೆ ಆದ್ದರಿಂದ ಎಕ್ಸ್ ಮತ್ತು ವೈಗೆ ಸಂಬಂಧಿಸಿದಂತೆ ವೈಗೆ ಸಂಬಂಧಿಸಿದಂತೆ ಡೆರಿವೇಟಿವ್ಸ್ ಎರಡು ಟೈಮ್ ಇಲ್ಲಿ ನಾವು ಹಿಂದಿನ ಸ್ಲೈಡ್ನಿಂದ ಎಫ್ ವೈ ಅನ್ನು ಹೊಂದಿದ್ದೇವೆ ಮತ್ತು ನಂತರ ನಾವು ಇದನ್ನು ಎಕ್ಸ್ಗೆ ಸಂಬಂಧಿಸಿದಂತೆ ಡಿಫರೆನ್ಶಿಯೇಟ್ ಮಾಡಬಹುದು ಇಲ್ಲಿ ನಾವು ಮೇಲೆ ಚರ್ಚಿಸಿದ ಕಲ್ಪನೆಯೊಂದಿಗೆ ನಾವು ಈ ಪದವನ್ನು ಇಲ್ಲಿ ಪಡೆಯುತ್ತೇವೆ ನಂತರ ನಾವು ವೈಗೆ ಸಂಬಂಧಿಸಿದಂತೆ ಇದನ್ನು ಮತ್ತೊಮ್ಮೆ ಡಿಫರೆನ್ಶಿಯೇಟ್ ಮಾಡಬೇಕಿದೆ ವೈಗೆ ಸಂಬಂಧಿಸಿದಂತೆ ಎಫ್ ವೈ ವೈ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ಸ್ ಅನ್ನು ಪಡೆಯಿರಿ ಆದ್ದರಿಂದ ಇದು ಎಫ್ ವೈ ಮತ್ತು ನಾವು ಇದನ್ನು ಡಿಫರೆನ್ಶಿಯೇಟ್ ಮಾಡಿದಾಗ ಇಟಿ ಪಡೆಯಲು ನಾವು ಪದವನ್ನು ಪಡೆಯುತ್ತೇವೆ ಈಗ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಮತ್ತು ಈ ಇಕ್ವೇಷನ್ ಒಂದು ಮೈನಸ್ ಇಪ್ಪತ್ತು ವೈ ಸ್ಕ್ವೇರ್ ಮೈನಸ್ ಹದಿನಾರು ಎಕ್ಸ್ ಸ್ಕ್ವೇರ್ ನೂರ ಇಪ್ಪತ್ತೆಂಟು ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಪ್ಲಸ್ ಮೂವತ್ತೆರಡು ವೈ ನಾಲ್ಕು ನಾವು ಈಗ ಮೂರು ಅಭಿವ್ಯಕ್ತಿಗಳಿಗೆ ಮೂರು ಸಮೀಕರಣಗಳನ್ನು ಹೊಂದಿದ್ದೇವೆ ಆದ್ದರಿಂದ ಇಲ್ಲಿ ಆರ್ ಮತ್ತು ಎಸ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ಸ್ ಮಿಶ್ರ ಡೆರಿವೇಟಿವ್ ಅನ್ನು ಹೊಂದಿದ್ದೇವೆ ಮತ್ತು ನಂತರ ನಾವು ಟಿಗೆ ಸಂಬಂಧಿಸಿದಂತೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಹೊಂದಿದ್ದೇವೆ ಆದ್ದರಿಂದ ಆದ್ದರಿಂದ ನಾವು ಈ ಡೆರಿವೇಟಿವ್ಗಳ ಸಹಾಯದಿಂದ ಈ ಪಾಯಿಂಟ್ ಆಫ್ ಮ್ಯಾಕ್ಸಿಮಮ್ ಅಥವಾ ಪಾಯಿಂಟ್ ಆಫ್ ಮಿನಿಮಮ್ ಅಥವಾ ಇದು ಸ್ಯಾಡಲ್ ಪಾಯಿಂಟ್ ಎಂದು ನಾವು ಮತ್ತಷ್ಟು ತನಿಖೆ ಮಾಡುತ್ತೇವೆ ಈಗ ಚರ್ಚಿಸಿದಂತೆ ನಾವು ಈ ಆರ್ ಎಸ್ ಟಿ ಈ ಮೂರು ಎಕ್ಸ್ಪ್ರೆಶ್ಗಳನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ಈಗ ಈ ಪಾಯಿಂಟ್ಗಳನ್ನು ಗುರುತಿಸುತ್ತೇವೆ ಆದ್ದರಿಂದ ಮೊದಲ ಪಾಯಿಂಟ್ ಸೊನ್ನೆ ಸೊನ್ನೆ ಎಂಬುದನ್ನು ನೆನಪಿಡಿ ಆದ್ದರಿಂದ ಈ ಸೊನ್ನೆ ಸೊನ್ನೆ ಪಾಯಿಂಟ್ನಲ್ಲಿ ನಾವು ಆರ್ ಎಸ್ ಟಿ ಅನ್ನು ಕಂಪ್ಯೂಟ್ ಮಾಡುತ್ತೇವೆ ಆರ್ ಗೆ ಎಕ್ಸ್ ಮತ್ತು ವೈ ಎರಡೂ ಶೂನ್ಯವಾಗಿದ್ದಾಗ ಆದ್ದರಿಂದ ನಾವು ಸೊನ್ನೆ ಪದವನ್ನು ಹೊಂದಿದ್ದೇವೆ ಅಲ್ಲಿ ನಮಗೆ ನಾಲ್ಕು ಇ ಪವರ್ ಸೊನ್ನೆ ಇದು ಒಂದಾಗುತ್ತದೆ ಆದ್ದರಿಂದ ನಾವು ನಾಲ್ಕರಿಂದ ಎರಡನ್ನು ಹೊಂದಿದ್ದೇವೆ ಇದು ಎಂಟು ಆದ್ದರಿಂದ ಆರು ಎಂಟು ಆಗುತ್ತದೆ ಮತ್ತು ಇದು ಸೊನ್ನೆ ಸೊನ್ನೆಯನ್ನು ನಾವು ಇಲ್ಲಿ ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡುತ್ತೇವೆ ಆದ್ದರಿಂದ ಈ ನಿಯಮಗಳು ಈಗ ಸೊನ್ನೆಯಾಗಿರುತ್ತವೆ ಆದ್ದರಿಂದ ನಾವು ಮೈನಸ್ ಹದಿನೇಳು ಹೊಂದಿದ್ದೇವೆ ಆದರೆ ಇಲ್ಲಿ ಪ್ರಾಡಕ್ಟ್ ಪ್ರಾಡಕ್ಟ್ನಲ್ಲಿ ಕುಳಿತಿದೆ ಆದ್ದರಿಂದ ಎಸ್ ಸೊನ್ನೆಯಾಗುತ್ತದೆ ಮತ್ತು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾವು ಕೆಲವು ನಾನ್ ಜೀರೋ ಸಂಖ್ಯೆಗಳನ್ನು ಹೊಂದಿದ್ದೇವೆ ಆದ್ದರಿಂದ ಈ ಎಲ್ಲಾ ಟರ್ಮ್ಸ್ಗಳು ಸೊನ್ನೆಯಾಗಿರುತ್ತವೆ ನಾವು ಅಲ್ಲಿ ಒಂದು ಮತ್ತು ಎರಡು ನಾವು ಅಲ್ಲಿ ಒಂದನ್ನು ಹೊಂದಿದ್ದೇವೆ ಮತ್ತು ಎರಡನ್ನು ಒಂದರಿಂದ ಗುಣಿಸುತ್ತೇವೆ ಆದ್ದರಿಂದ ಇದು ಎರಡು ಆಗಿರುತ್ತದೆ ಆದ್ದರಿಂದ ಆರ್ ಎಂಟು ಎಸ್ ಸೊನ್ನೆ ಮತ್ತು ಟಿ ಎರಡು ಪಾಯಿಂಟ್ಗಳಲ್ಲಿ ಸೊನ್ನೆ ಸೊನ್ನೆ ಇಲ್ಲಿ ನಾವು ಮೊದಲ ಕ್ರಿಟಿಕಲ್ ಪಾಯಿಂಟ್ ಅನ್ನು ತೆಗೆದುಕೊಂಡಿದ್ದೇವೆ ಇವೆಲ್ಲವುಗಳ ನಡುವೆ ನಿರ್ಣಾಯಕವಾದುದು ಏಕೆಂದರೆ ಪ್ರತಿಯೊಂದಕ್ಕೂ ನಾವು ಗರಿಷ್ಠ ಪಾಯಿಂಟ್ ಆಫ್ ಮ್ಯಾಕ್ಸಿಮಂ ಅಥವಾ ಸ್ಯಾಡಲ್ ಪಾಯಿಂಟ್ ಈ ಪಾಯಿಂಟ್ನಲ್ಲಿ ನಾವು ಈ ಎಲ್ಲ ಹೈಯರ್ ಆರ್ಡರ್ ಡೆರಿವೇಟಿವ್ಗಳನ್ನು ಲೆಕ್ಕ ಹಾಕಿದ್ದೇವೆ ನಂತರ ನಾವು ಟಿ ಮೈನಸ್ ಎಸ್ ಸ್ಕ್ವೇರ್ ಅನ್ನು ಕಂಪ್ಯೂಟ್ ಮಾಡಬೇಕು ಆದ್ದರಿಂದ ಆರ್ ಮತ್ತು ಟಿಇ ಪ್ರಾಡಕ್ಟ್ ಹದಿನಾರು ಆಗಿದೆ ಮೈನಸ್ ಎಸ್ ಸ್ಕ್ವೇರ್ ಸೊನ್ನೆ ಆದ್ದರಿಂದ ನಾವು ಪಾಸಿಟಿವ್ ಆಗಿರುವ ಹದಿನಾರು ಹೊಂದಿದ್ದೇವೆ ಮತ್ತು ಟಿ ಮೈನಸ್ ಎಸ್ ಸ್ಕ್ವೇರ್ ಪಾಸಿಟಿವ್ ಆಗಿದ್ದರೆ ಮತ್ತು ಆರ್ ಪಾಸಿಟಿವ್ ಆಗಿದ್ದರೆ ನಾವು ನೋಡಿದ ಸಾಕಷ್ಟು ಪರಿಸ್ಥಿತಿಗಳಲ್ಲಿ ನೆನಪಿಡಿ ನಂತರ ಇದು ಲೋಕಲ್ ಮಿನಿಮಮ್ ಪಾಯಿಂಟ್ ಆಗಿದೆ ಆದ್ದರಿಂದ ನಾವು ಈ ಪಾಯಿಂಟ್ ಅನ್ನು ಲೋಕಲ್ ಮಿನಿಮಮ್ ಸೊನ್ನೆ ಸೊನ್ನೆಯನ್ನು ಪಡೆದುಕೊಂಡಿದ್ದೇವೆ ಫಂಕ್ಷನ್ ಲೋಕಲ್ ಮಿನಿಮಮ್ ಅನ್ನು ಹೊಂದಿದೆ ಮತ್ತು ಈಗ ನಾವು ಇತರ ಅಂಶಗಳನ್ನು ಪರಿಗಣಿಸುತ್ತೇವೆ ಎರಡನೇ ಪಾಯಿಂಟ್ಗೆ ಇದು ಎರಡನೇ ಮತ್ತು ಮೂರನೇ ಪಾಯಿಂಟ್ಗಳು ಸೊನ್ನೆ ಪ್ಲಸ್ ಅರ್ಧ ಮತ್ತು ಸೊನ್ನೆ ಮತ್ತು ಮೈನಸ್ ಅರ್ಧ ಏಕೆಂದರೆ ಈ ಎಲ್ಲ ಅಭಿವ್ಯಕ್ತಿಗಳಲ್ಲಿ ವೈ ಕಾಣಿಸಿಕೊಳ್ಳುತ್ತದೆ ಸಮ ಪವರ್ನಲ್ಲಿ ನಾವು ಇದನ್ನು ಒಟ್ಟಿಗೆ ನಿಭಾಯಿಸಬಹುದು ಏಕೆಂದರೆ ನಾವು ಅಲ್ಲಿ ಪ್ಲಸ್ ಚಿಹ್ನೆಯನ್ನು ತೆಗೆದುಕೊಳ್ಳುತ್ತೇವೆಯೇ ಅಥವಾ ಮೈನಸ್ ಸೈನ್ ಅನ್ನು ತೆಗೆದುಕೊಳ್ಳುತ್ತೇವೆಯೇ ವೈ ಪವರ್ ಕೂಡ ಒಂದೇ ಸಂಖ್ಯೆಯನ್ನು ಹೊಂದಿರುತ್ತದೆ ಆದ್ದರಿಂದ ನಾವು ಈ ಎರಡು ಅಂಶಗಳನ್ನು ಒಟ್ಟಿಗೆ ಪರಿಗಣಿಸಬಹುದು ಆದ್ದರಿಂದ ನಾವು ಈಗ ಪಾಯಿಂಟ್ ಸಂಖ್ಯೆ ಎರಡು ಮತ್ತು ಪಾಯಿಂಟ್ ಸಂಖ್ಯೆ ಮೂರನ್ನು ಚರ್ಚಿಸುತ್ತಿದ್ದೇವೆ ಆದ್ದರಿಂದ ಸೊನ್ನೆ ಪ್ಲಸ್ ಮೈನಸ್ ಅರ್ಧ ಈ ಸಂದರ್ಭದಲ್ಲಿ ನಾವು ಈ ಆರ್ ಅನ್ನು ಮತ್ತೆ ಕಂಪ್ಯೂಟ್ ಮಾಡಬೇಕಾಗುತ್ತದೆ ಆದ್ದರಿಂದ ಎಕ್ಸಿ ಟರ್ಮ್ಸ್ಗಳು ನಾವು ಇಲ್ಲಿ ಎರಡು ಟೈಮ್ ಏನು ಪಡೆಯುತ್ತೇವೆಯೋ ಆದ್ದರಿಂದ ಆರು ಎರಡು ಬಾರಿ ಇರುತ್ತದೆ ನಂತರ ನಾವು ಎಕ್ಸ್ಪೊನೆನ್ಷಿಯಲ್ ಫಂಕ್ಷನ್ ಅನ್ನು ಹೊಂದಿದ್ದೇವೆ ಎಕ್ಸ್ ಸೊನ್ನೆಯಾಗಿರುತ್ತದೆ ಮತ್ತು ವೈ ಸ್ಕ್ವೇರ್ ಮೊದಲು ಒಂದು ಆಗಿತ್ತು ಇಲ್ಲಿ ನೀವು ಈ ಪವರ್ ಮೈನಸ್ ಒಂದು ಪಡೆಯುತ್ತೀರಿ ನಂತರ ಇಲ್ಲಿ ನಮಗೆ ನಾಲ್ಕು ಇದೆ ನಂತರ ಇಲ್ಲಿ ಮೈನಸ್ ಸೊನ್ನೆ ಆಗಿರುತ್ತದೆ ಎಕ್ಸ್ ಇದೆ ಈ ವೈ ಸ್ಕ್ವೇರ್ ಪದ ಮಾತ್ರ ಉಳಿಯುತ್ತದೆ ಆದ್ದರಿಂದ ಇಲ್ಲಿ ಒಂದು ಓವರ್ ನಾಲ್ಕು ಇರುತ್ತದೆ ನಂತರ ಇಲ್ಲಿ ಮತ್ತೊಮ್ಮೆ x ಸೊನ್ನೆ ಆಗುತ್ತದೆ ಆದ್ದರಿಂದ ನಾವು ಇಲ್ಲಿ ಏನನ್ನು ಪಡೆಯುತ್ತೇವೆ ಎಂದರೆ ಈ ಪವರ್ ಮೈನಸ್ ಒಂದು ಮತ್ತು ನಂತರ ಇಲ್ಲಿ ಹದಿನೈದು ಈ ನಾಲ್ಕು ಮೇಲೆ ಈ ಎರಡು ಕೂಡ ರದ್ದಾಗುತ್ತದೆ ಆದ್ದರಿಂದ ನಾವು ಎರಡು ಈ ಹದಿನೈದು ಓವರ್ಗಳ ಮೇಲೆ ಹದಿನೈದು ಪಡೆಯುತ್ತೇವೆ ಈ ಪಾಯಿಂಟ್ನಲ್ಲಿ ಆರ್ ಎಂಬುದು ಎರಡು ಇನ್ ವ್ಯಾಲ್ಯೂ ಹದಿನೈದು ಓವರ್ ಹದಿನೈದು ಈ ಹಾಗೆಯೇ ನಾವು ಈಗ ಈ ಎಸ್ ಮತ್ತು ಅನ್ನು ಈ ಸೊನ್ನೆ ಪ್ಲಸ್ ಜೊತೆಗೆ ಮೈನಸ್ ಅರ್ಧವನ್ನು ಸಬ್ಸ್ಟಿಟ್ಯೂಟಿಂಗ್ ಮಾಡುವ ಮೂಲಕ ಕಂಪ್ಯೂಟ್ ಮಾಡಬಹುದು ಪ್ರಾಡಕ್ಟ್ನಲ್ಲಿ ಎಕ್ಸ್ ಮತ್ತು ವೈ ಪದವಿರುವುದರಿಂದ ನಾವು ಈ ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಎಕ್ಸ್ ಸೊನ್ನೆಯಾದಾಗ ಸಂಪೂರ್ಣ ಪದವು ಶೂನ್ಯವಾಗುತ್ತದೆ ಆದ್ದರಿಂದ ಇದು ನೇರ ಸೊನ್ನೆ ಮತ್ತು ಮತ್ತೆ ನಾವು ಈ ವೈ ಸ್ಕ್ವೇರ್ ಅನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕಿದೆ ಮತ್ತು ಈ ಎಲ್ಲ ಟರ್ಮ್ಸ್ಗಳು ಈ ಎರಡು ಪದಗಳು ಎಕ್ಸ್ ಹೊಂದಿರುವುದರಿಂದ ಅವು ಮಾಯವಾಗುತ್ತವೆ ಮತ್ತು ಇಲ್ಲಿ ನಾವು ಈ ವೈ ನಾಲ್ಕು ಹೊಂದಿದ್ದೇವೆ ಆದ್ದರಿಂದ ಈ ಟರ್ಮ್ಸ್ ನಾವು ಇದನ್ನು ಪರಿಹರಿಸಿದಾಗ ನಾವು ಈ ಮೈನಸ್ ನಾಲ್ಕು ಈ ಪಡೆಯುತ್ತೇವೆ ಮತ್ತು ಈ ಆರ್ ಟಿ ಮೈನಸ್ ಎಸ್ ಸ್ಕ್ವೇರ್ ಆಗಿದೆ ನಾವು ಈ ಪ್ರಾಡಕ್ಟ್ ಅನ್ನು ತಯಾರಿಸುವಾಗ ಮೈನಸ್ ಸೈಂಟಿ ಜೊತೆ ಇರುತ್ತದೆ ನಾವು ಈ ಮೈನಸ್ ಮೂವತ್ತು ಬೈ ಇ ಸ್ಕ್ವೇರ್ ಅನ್ನು ಪಡೆಯುತ್ತೇವೆ ಆದ್ದರಿಂದ ಈ ಟೈಮ್ ಈಗ ಈ ಆರ್ ಟಿ ಮೈನಸ್ ಎಸ್ ಸ್ಕ್ವೇರ್ ನೆಗೆಟಿವ್ ಆಗಿದೆ ನೆಗೆಟಿವ್ ಅಂದರೆ ಸಾಕಷ್ಟು ಷರತ್ತುಗಳ ಪ್ರಕಾರ ಈಗ ಇದು ಸ್ಯಾಡಲ್ ಪಾಯಿಂಟ್ ಆಗಿರುತ್ತದೆ ಆದ್ದರಿಂದ ಈ ಪಾಯಿಂಟ್ ಸಂಖ್ಯೆ ಎರಡು ಮತ್ತು ಪಾಯಿಂಟ್ ಮೂರು ಸೊನ್ನೆ ಜೊತೆಗೆ ಅರ್ಧ ಪ್ಲಸ್ ಮೈನಸ್ ಅರ್ಧ ಇವೆರಡೂ ಸ್ಯಾಡಲ್ ಪಾಯಿಂಟ್ಗಳಾಗಿವೆ ನಮ್ಮ ಸಾಕಷ್ಟು ಷರತ್ತುಗಳೊಂದಿಗೆ ನಾವು ಈ ಎರಡು ಬಿಂದುಗಳು ಸ್ಯಾಡಲ್ ಪಾಯಿಂಟ್ಗಳು ಎಂದು ಗುರುತಿಸಲು ಸಾಧ್ಯವಾಗುತ್ತದೆ ಈಗ ಇಲ್ಲಿ ಕೊನೆಯದು ನಾಲ್ಕು ಐದು ನಾವು ಪ್ಲಸ್ ಒಂದು ಮತ್ತು ಸೊನ್ನೆ ಮತ್ತು ಮೈನಸ್ ಒಂದು ಸೊನ್ನೆ ಈ ಎರಡು ಅಂಕಗಳನ್ನು ಮತ್ತೆ ನಾವು ಒಟ್ಟಿಗೆ ವ್ಯವಹರಿಸಬಹುದು ಏಕೆಂದರೆ ಸಹ ಪವರ್ ಅಥವಾ ಸ್ಕ್ವೇರ್ ಕಾಣಿಸಿಕೊಳ್ಳುತ್ತದೆ ಅಥವಾ ನಮ್ಮಲ್ಲಿ ನಾಲ್ಕು ಇರುತ್ತದೆ ಆದ್ದರಿಂದ ನಾವು ಪ್ಲಸ್ ಮತ್ತು ಮೈನಸ್ ತೆಗೆದುಕೊಂಡರೂ ಈ ವ್ಯಾಲ್ಯೂ ಒಂದೇ ಆಗಿರುತ್ತದೆ ಯಾವಾಗ ನಾವು ಆರ್ ಅನ್ನು ಕಂಪ್ಯೂಟ್ ಮಾಡುತ್ತೇವೆ ಆದ್ದರಿಂದ ನಾವು ಇಲ್ಲಿ ವೈ ಅನ್ನು ಸೊನ್ನೆಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು ಆದ್ದರಿಂದ ಈ ಎರಡು ಟರ್ಮ್ಸ್ಗಳು ಸೊನ್ನೆಗೆ ಹೋಗುತ್ತವೆ ಮತ್ತು ನಾವು ಇಲ್ಲಿ ಹೊಂದಿದ್ದೇವೆ ಮತ್ತೆ ಈ ಪವರ್ ಇದು ಸೊನ್ನೆ ಮತ್ತು ನಂತರ ನೀವು ಅಲ್ಲಿ ಒಂದು ಹೊಂದಿದ್ದೀರಿ ಆದ್ದರಿಂದ ಈ ಪವರ್ ಅನ್ನು ಒಮ್ಮೆ ಮೈನಸ್ ಮಾಡಿ ಮತ್ತೊಮ್ಮೆ ಅದೇ ಆದ್ದರಿಂದ ಡಿನಾಮಿನೇಟರ್ನಲ್ಲಿ ಬರುತ್ತದೆ ನಂತರ ಇದನ್ನು ಸರಳಗೊಳಿಸಿದ ನಂತರ ನಾವು ಇಲ್ಲಿ ಹದಿನಾರು ಪಡೆಯುತ್ತೇವೆ ಆರ್ ಈ ಸ್ಕ್ವೇರ್ ಓವರ್ ಮೈನಸ್ ಹದಿನಾರು ಆಗಿದೆ ಮತ್ತು ಇಲ್ಲಿ ಎಸ್ ಸೊನ್ನೆ ಏಕೆಂದರೆ ವೈ ಈಕ್ವೇಷನ್ ಆದ್ದರಿಂದ ನಾವು ಸೊನ್ನೆಯನ್ನು ಪಡೆಯುತ್ತೇವೆ ಮತ್ತು ಟಿ ಇಲ್ಲಿ ಈ ಇಕ್ವೇಷನ್ನಿಂದ ಮೈನಸ್ ಮೂವತ್ತು ಮೀರುತ್ತದೆ ಆದ್ದರಿಂದ ಮತ್ತೊಮ್ಮೆ ಈ ಆರ್ ಟಿ ಮೈನಸ್ ಎಸ್ ಸ್ಕ್ವೇರ್ ಅನ್ನು ನಾವು ಕಂಪ್ಯೂಟ್ ಮಾಡಬೇಕು ಮತ್ತು ಆರ್ ಟಿ ಸಂದರ್ಭದಲ್ಲಿ ಇಲ್ಲಿ ನಾವು ಈ ಪಾಸಿಟಿವ್ ಅನ್ನು ಮತ್ತೆ ಪಡೆಯುತ್ತೇವೆ ಆದ್ದರಿಂದ ನಾಲ್ಕು ಎಂಬತ್ತು ಓವರ್ ಈ ಸ್ಕ್ವೇರ್ ಮತ್ತು ಈಗ ಆರ್ ನ ಈ ಚಿಹ್ನೆಯ ಆಧಾರದ ಮೇಲೆ ನಾವು ಇದು ಪಾಯಿಂಟ್ ಆಫ್ ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ಎಂದು ನಿರ್ಧರಿಸಬಹುದು ಹಾಗಾಗಿ ಈ ಸಂದರ್ಭದಲ್ಲಿ ಆರ್ ನೆಗೆಟಿವ್ ಆಗಿರುತ್ತದೆ ಮತ್ತು ಆರ್ ಟಿ ಮೈನಸ್ ಎಸ್ ಸ್ಕ್ವೇರ್ ಪಾಸಿಟಿವ್ ಆಗಿ ಮತ್ತು ಆರ್ ನೆಗೆಟಿವ್ ಆಗಿದ್ದಾಗ ನಾವು ಪಾಯಿಂಟ್ ಆಫ್ ಮ್ಯಾಕ್ಸಿಮಮ್ ಅನ್ನು ಹೊಂದಿದ್ದೇವೆ ಎಂಬುದನ್ನು ನೆನಪಿಡಿ ಈ ಸಂದರ್ಭದಲ್ಲಿ ಇವು ಎರಡು ಪಾಯಿಂಟ್ಗಳು ಪ್ಲಸ್ ಒಂದು ಸೊನ್ನೆ ಮತ್ತು ಮೈನಸ್ ಒಂದು ಸೊನ್ನೆ ಇವುಗಳು ಲೋಕಲ್ ಮ್ಯಾಕ್ಸಿಮಮ್ ಪಾಯಿಂಟ್ಗಳಾಗಿವೆ ಮತ್ತು ಈಗ ನಾವು ಮುಂದಿನ ಸಮಸ್ಯೆಗೆ ಹೋಗುತ್ತೇವೆ ಇಲ್ಲಿ ಎಫ್ ಎಕ್ಸ್ ವೈ ಫಂಕ್ಷನ್ ವೈ ಸ್ಕ್ವೇರ್ಗೆ ಈಕ್ವಲ್ ಆಗಿರುತ್ತದೆ ಜೊತೆಗೆ ಎಕ್ಸ್ ಸ್ಕ್ವೇರ್ ವೈ ಮತ್ತು ಪ್ಲಸ್ ಎಕ್ಸ್ ನಾಲ್ಕು ನಾವು ಸ್ಥಳೀಯ ಎಕ್ಸ್ಟ್ರೀಮಾ ಬಗ್ಗೆ ಚರ್ಚಿಸಲು ಬಯಸುತ್ತೇವೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಫಸ್ಟ್ ಆರ್ಡರ್ನ ಪಾರ್ಶಿಯಲ್ ಡಿರೈವೇಟಿವ್ ಅನ್ನು ಕಂಪ್ಯೂಟ್ ಮಾಡುತ್ತೇವೆ ಅದು ಎಫ್ ಎಕ್ಸ್ ಇಲ್ಲಿ ಎರಡು ಎಕ್ಸ್ ವೈ ಮತ್ತು ನಾಲ್ಕು ಎಕ್ಸ್ ಗೆ ಈಕ್ವಲ್ ಆಗಿರುತ್ತದೆ ಮತ್ತು ನಂತರ ನಾವು ವೈಗೆ ಸಂಬಂಧಿಸಿದಂತೆ ಪಾರ್ಶಿಯಲ್ ಡಿರೈವೇಟಿವ್ ಅನ್ನು ಹೊಂದಿದ್ದೇವೆ ಇಲ್ಲಿ ವೈ ಮತ್ತು ಪ್ಲಸ್ ಸ್ಕ್ವೇರ್ ಆದ್ದರಿಂದ ನಾವು ಪಾರ್ಷಿಯಲ್ ಡಿರೈವೇಟಿವ್ ಅನ್ನು ಹೊಂದಿದ್ದೇವೆ ಮತ್ತು ಸ್ಟೇಷನರಿ ಪಾಯಿಂಟ್ ಅನ್ನು ಪಡೆಯಲು ನಾವು ಈ ಎರಡು ಸಮೀಕರಣಗಳನ್ನು ಪರಿಹರಿಸಬೇಕು ಅಂದರೆ ಎಕ್ಸ್ ಸೊನ್ನೆಗೆ ಈಕ್ವ ಮತ್ತು ಇ ವೈ ಸೊನ್ನೆಗೆ ಈಕ್ವ ಆದ್ದರಿಂದ ಇಲ್ಲಿಂದ ನಾವು ಈ ಎಕ್ಸ್ ಅನ್ನು ಹೊಂದಿದ್ದೇವೆ ಎರಡು ವೈ ಪ್ಲಸ್ ಇ ನಾಲ್ಕು ಸ್ಕ್ವೇರ್ಗೆ ಮತ್ತು ವೈ ನಾವು ಪಡೆಯುವ ಸೊನ್ನೆಗೆ ಈಕ್ವ ಆಗಿರುತ್ತದೆ ನಾವು ಸೊನ್ನೆಗೆ ಸೆಟ್ ಮಾಡಿದಾಗ ಇದರರ್ಥ ಎರಡು ವೈ ಮತ್ತು ಪ್ಲಸ್ ಎಕ್ಸ್ ಕ್ವೆಸ್ ಸೊನ್ನೆಗೆ ಈಕ್ವ ಆಗಿರುತ್ತದೆ ಆದ್ದರಿಂದ ಈ ಎರಡು ಸಮೀಕರಣಗಳಲ್ಲಿ ಈ ಎರಡು ಸಮೀಕರಣಗಳನ್ನು ಪೂರೈಸುವ ಎಲ್ಲ ಪಾಯಿಂಟ್ಗಳನ್ನು ನಾವು ಮೊದಲಿನಿಂದ ಪಡೆಯಬೇಕಾಗಿದೆ ಸೊನ್ನೆಗೆ ಈಕ್ವ ಆದ ಎಕ್ಸ್ ಇಲ್ಲಿ ಕನಿಷ್ಠ ಒಂದು ಪಾಯಿಂಟ್ ಇದೆ ಎಂದು ನಾವು ತಕ್ಷಣ ನೋಡುತ್ತೇವೆ ಎಕ್ಸ್ ಇದು ಸೊನ್ನೆಗೆ ಈಕ್ವ ಆಗಿರುತ್ತದೆ ಅದು ಇದಕ್ಕೆ ಅನುಗುಣವಾಗಿದೆ ಎಕ್ಸ್ ಇಲ್ಲಿ ಸೊನ್ನೆಗೆ ಈಕ್ವ ಆದಾಗ ಇಲ್ಲಿ ಎರಡನೇ ಸಮೀಕರಣದಿಂದ ವೈನ ವ್ಯಾಲ್ಯೂ ಎಷ್ಟಿರುತ್ತದೆ ಏಕೆಂದರೆ ನಾವು ಎರಡು ಸಮೀಕರಣಗಳನ್ನು ಒಟ್ಟಿಗೆ ಪೂರೈಸುವ ಎಲ್ಲ ಪಾಯಿಂಟ್ಗಳನ್ನು ಹುಡುಕುತ್ತಿದ್ದೇವೆ ಇಲ್ಲಿ ಎಕ್ಸ್ ಸೊನ್ನೆಗೆ ಈಕ್ವ ಇದನ್ನು ಎಫ್ ಎಕ್ಸ್ ಸೊನ್ನೆಯನ್ನಾಗಿ ಮಾಡುತ್ತದೆ ಎಕ್ಸ್ ಆದ್ದರಿಂದ ವೈ ಎರಡನೇ ಸಮೀಕರಣದಿಂದ ಕೂಡ ಇರಬೇಕು ಆದ್ದರಿಂದ ನಾವು ಈ ಒಂದು ಪಾಯಿಂಟ್ ಅನ್ನು ಪಡೆದುಕೊಂಡಿದ್ದೇವೆ ಈಗ ಎಕ್ಸ್ ಸೊನ್ನೆಗೆ ಈಕ್ವ ಮತ್ತು ವೈ ಸೊನ್ನೆಗೆ ಈಕ್ವ ಈಗ ನಾವು ಈ ಎರಡು ಟರ್ಮ್ಸ್ ಸೊನ್ನೆ ಆಗಿಸಬಹುದಾದ ಬೇರೆ ಯಾವುದೇ ಸಾಧ್ಯತೆಯನ್ನು ಹುಡುಕಬೇಕಾಗಿದೆ ಇಲ್ಲಿ ಎಕ್ಸ್ ಸೊನ್ನೆ ಆಗಿರಬಹುದು ಅಥವಾ ಎರಡನೇ ಟರ್ಮ್ ಇಲ್ಲಿ ಸೊನ್ನೆ ಆಗಿರಬಹುದು ಅಂದರೆ ಎರಡು ವೈ ಮತ್ತು ನಾಲ್ಕು ಎಕ್ಸ್ ಸ್ಕ್ವೇಸ್ ಸೊನ್ನೆ ಆಗಿದೆ ಮತ್ತು ಈ ಎರಡು ಪ್ಲಸ್ ಎಕ್ಸ್ ಸ್ಕ್ವೆ ಸೊನ್ನೆ ಆಗಬೇಕಾಗುತ್ತದೆ ಅಂದರೆ ಈ ಎರಡು ಸಮೀಕರಣಗಳಲ್ಲಿ ಒಂದು ನಾವು ನೋಡಿದ್ದೇವೆ ಈ ಎರಡು ಸಮೀಕರಣಗಳಾದ ಎರಡು ಪ್ಲಸ್ ನಾಲ್ಕು ಎಕ್ಸ್ ಅನ್ನು ತೃಪ್ತಿಗೊಳಿಸುವ ಏಕೈಕ ಸಂಖ್ಯೆ ಹಾಗೂ ಪಾಯಿಂಟ್ ಎಂದರೆ ಸ್ಕ್ವೇರ್ ಸೊನ್ನೆಗೆ ಸಮನಾಗಿರುತ್ತದೆ ಹಾಗೂ ಇದು ಎರಡು ಪ್ಲಸ್ ಎಕ್ಸ್ ಸ್ಕ್ವೆ ಸೊನ್ನೆಗೆ ಈಕ್ವ ಆಗಿರುತ್ತದೆ ಹಾಗೂ ಕೇವಲ ಒಂದು ಪಾಯಿಂಟ್ ಸೊನ್ನೆ ಸೊನ್ನೆ ಆಗಿರುತ್ತದೆ ಮತ್ತು ಸೊನ್ನೆ ಸೊನ್ನೆ ಬಿಟ್ಟು ನಮಗೆ ಬೇರೆ ಯಾವುದೇ ಪಾಯಿಂಟ್ಗಳು ಸಿಗುತ್ತಿಲ್ಲ ಹಾಗಾಗಿ ಈ ಸಂದರ್ಭದಲ್ಲಿ ಸ್ಟೇಷನರಿ ಪಾಯಿಂಟ್ ಅಂದರೆ ಸೊನ್ನೆ ಸೊನ್ನೆ ಆಗುತ್ತದೆ ಈ ಸೊನ್ನೆ ಸೊನ್ನೆ ಪಾಯಿಂಟ್ನಲ್ಲಿ ಈಗ ನಾವು ಚರ್ಚಿಸಬೇಕಾಗಿರುವುದು ಈ ಪಾಯಿಂಟ್ ಲೋಕಲ್ ಮ್ಯಾಕ್ಸಿಮಮ್ ಆಗಿದೆಯೇ ಅಥವಾ ಲೋಕಲ್ ಮಿನಿಮಮ್ ಆಗಿದೆಯೇ ಎನ್ನುವುದನ್ನು ಗುರುತಿಸಲು ಅದಕ್ಕಾಗಿ ನಾವು ಎರಡನೇ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ಸನ್ನು ಕಂಪ್ಯೂಟ್ ಮಾಡಬೇಕಾಗುತ್ತದೆ ಅಂದರೆ ಸೊನ್ನೆ ಸೊನ್ನೆ ಪಾಯಿಂಟಿನಲ್ಲಿ ಎಫ್ ಎಕ್ಸ್ ಎಕ್ಸ್ ಅಂದರೆ ಎಫ್ ಎಕ್ಸ್ ಏನಾಗುತ್ತದೆ ಅಂದರೆ ಇದು ಎಫ್ ಎಕ್ಸ್ ಆಗಿತ್ತು ಅಂದರೆ ಎಫ್ ಎಕ್ಸ್ ಈಗ ಆಗುತ್ತದೆ ಎಕ್ಸ್ಗೆ ಸಂಬಂಧಿಸಿದ ಹಾಗೆ ಮತ್ತೆ ಎರಡು ಸಿಗುತ್ತದೆ ಮತ್ತು ನಮಗೆ ಇಲ್ಲಿ ಹನ್ನೆರಡು ಎಕ್ಸ್ ಸ್ಕ್ವೇರ್ ಸಿಗುತ್ತದೆ ಮತ್ತು ಸೊನ್ನೆ ಸೊನ್ನೆ ಪಾಯಿಂಟ್ನಲ್ಲಿ ಅಂದರೆ ಮತ್ತೆ ಇಲ್ಲಿ ನಮ್ಮ ಬಳಿ ಎಕ್ಸ್ ಮತ್ತು ವೈ ಟರ್ಮ್ ಅಂದರೆ ಇದು ಸೊನ್ನೆ ಆಗುತ್ತದೆ ಮತ್ತು ಇಲ್ಲಿ ನಾವು ಎಫ್ ಎಕ್ಸ್ ವೈ ಕಂಪ್ಯೂಟ್ ಹಾಕಿದಲ್ಲಿ ಅದು ಬೇಕಾಗುತ್ತದೆ ಅಂದರೆ ವೈಗೆ ಸಂಬಂಧಿಸಿದಂತೆ ಇಲ್ಲಿ ನಮಗೆ ಎರಡು ಎಕ್ಸ್ ಟರ್ಮ್ ಮತ್ತು ನಂತರ ಎಫ್ ವೈ ವೈ ನಮಗೆ ಎರಡು ದೊರೆಯುತ್ತದೆ ಏಕೆಂದರೆ ವೈಗೆ ಸಂಬಂಧಿಸಿದಂತೆ ನಾವು ಡಿಫರೆನ್ಷಿಯೇಟ್ ಮಾಡಿದಲ್ಲಿ ನಮಗೆ ಅಲ್ಲಿ ಎರಡು ದೊರೆಯುತ್ತದೆ ಈಗ ನಾವು ಈ ಆರ್ ಅನ್ನು ಸೊನ್ನೆ ಸೊನ್ನೆ ಪಾಯಿಂಟ್ನಲ್ಲಿ ಕಂಪ್ಯೂಟ್ ಹಾಕಿದಲ್ಲಿ ಸೊನ್ನೆ ಇರುತ್ತದೆ ಎಸ್ನಲ್ಲಿ ಸೊನ್ನೆ ಸೊನ್ನೆ ಪಾಯಿಂಟಿನಲ್ಲಿ ಮಿಶ್ರಿತಗೊಂಡ ಆರ್ಡರ್ ಪಾರ್ಶಿಯಲ್ ಡಿರೈವೇಟಿವ್ ಕೂಡ ಸೊನ್ನೆ ಆಗಿರುತ್ತದೆ ಏಕೆಂದರೆ ಎಕ್ಸ್ ಇಲ್ಲಿ ಬಂದು ಕೂತಿದೆ ಮತ್ತು ನಂತರದಲ್ಲಿ ಈ ಪಾಯಿಂಟ್ ಮತ್ತೆ ಇ ಎಫ್ ವೈ ಇದು ಅಲ್ಲಿದೆ ಹಾಗೂ ಎಕ್ಸ್ ಮತ್ತು ವೈಟರ್ಮ್ ಇರುವುದಿಲ್ಲ ಹಾಗಾಗಿ ಇದು ಎರಡು ಮತ್ತು ನಂತರ ನಮ್ಮಲ್ಲಿ ಇರುವುದು ಆರ್ ಟಿ ಮೈನಸ್ ಎಸ್ ಸ್ಕ್ವೇರ್ ಈಗ ನಾವು ಆರ್ ಟಿ ಮೈನಸ್ ಒಂದು ಸ್ಕ್ವೇರ್ ಆಗಿರುತ್ತದೆ ಎಂದು ಕಂಪ್ಯೂಟ್ ಹಾಕಬೇಕಾಗುತ್ತದೆ ಅಂದರೆ ಇದು ಆರ್ ಮತ್ತು ಟಿ ಹಾಗಾಗಿ ಇದು ಸೊನ್ನೆ ಆಗುತ್ತದೆ ಮತ್ತು ಮೈನಸ್ ಎಸ್ ಸ್ಕ್ವೇರ್ ಸೊನ್ನೆ ಆಗುತ್ತದೆ ಅಂದರೆ ಇಲ್ಲಿ ನಮಗೆ ಆರ್ ಟಿ ಮೈನಸ್ ಒಂದು ಸ್ಕ್ವೇರ್ ಹಾಗೂ ಈ ಸಂದರ್ಭದಲ್ಲಿ ಪ್ರಯೋಗವು ವಿಫಲವಾಗುತ್ತದೆ ಅಂದರೆ ನಾವು ಯಾವುದೇ ನಿರ್ಣಯಕ್ಕೆ ಬರಲು ಆಗುವುದಿಲ್ಲ ಈ ಆರ್ ಟಿ ಮೈನಸ್ ಎಸ್ ಸ್ಕ್ವೇರ್ ಅಥವಾ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಪ್ರಯೋಗವನ್ನು ಆಧರಿಸಿ ಮತ್ತು ನಾವು ನಿರ್ಣಯಕ್ಕೆ ಬರಲು ಬೇರೆ ರೀತಿಯನ್ನು ಕಂಡುಹಿಡಿಯಬೇಕಾಗುತ್ತದೆ ನಾವು ಹಾಗೆ ಬಂದಲ್ಲಿ ಅದು ಈ ಪಾಯಿಂಟ್ ಸೊನ್ನೆ ಸೊನ್ನೆ ಆಗಿರುತ್ತದೆ ಈ ಪರೀಕ್ಷೆಯು ವಿಫಲವಾಗಿದೆ ಆದರೆ ನಾವು ಈ ಪಾಯಿಂಟ್ ಅನ್ನು ಗುರುತು ಹಿಡಿಯಬಹುದು ಅದು ಪಾಯಿಂಟ್ ಆಫ್ ಮ್ಯಾಕ್ಸಿಮಮ್ ಮಿನಿಮಮ್ ಅಥವಾ ಸ್ಯಾಡಲ್ ಪಾಯಿಂಟ್ ಆಗಿದೆಯೇ ಎನ್ನುವುದು ನಾವು ಇದನ್ನು ಕಂಪ್ಯೂಟ್ ಮಾಡಿದಲ್ಲಿ ಅದಕ್ಕಾಗಿಯೇ ಈ ಡೆಲ್ಟಾ ಪರೀಕ್ಷೆ ಅಂದರೆ ಡೆಲ್ಟಾ ಎಫ್ನ ಸೈನ್ ಅನ್ನು ಆಧಾರವಾಗಿಟ್ಟುಕೊಂಡಲ್ಲಿ ಈ ಪಾಯಿಂಟ್ ಪಾಯಿಂಟ್ ಆಫ್ ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ಅಂದರೆ ಇದು ನೆಗೆಟಿವ್ ಆಗಿದ್ದಲ್ಲಿ ಇದು ನೆಗೆಟಿವ್ ಆಗಿದೆ ಎಂದರೆ ಎಫ್ ಸೊನ್ನೆ ಸೊನ್ನೆ ನೆರೆ ಹೊರೆಯ ಪಾಯಿಂಟ್ಗಳಿಗಿಂತ ಹೆಚ್ಚು ಇದೆ ಹಾಗಾಗಿ ಇಲ್ಲಿ ಲೋಕಲ್ ಮ್ಯಾಕ್ಸಿಮಮ್ ಇರುತ್ತದೆ ಮತ್ತು ಈ ಸಂದರ್ಭದಲ್ಲಿ ಈ ಡೆಲ್ಟಾ ಎಫ್ ನೆರೆ ಹೊರೆಯಲ್ಲಿ ಪಾಸಿಟಿವ್ ಆಗಿದ್ದಲ್ಲಿ ಇದು ಸಹಜವಾಗಿಯೇ ಪಾಯಿಂಟ್ ಆಫ್ ಲೋಕಲ್ ಮಿನಿಮಮ್ ಆಗುತ್ತದೆ ಇದು ಸೊನ್ನೆ ಸೊನ್ನೆಯ ನೆರೆಹೊರೆಯಲ್ಲಿ ಸೈನ್ ಅನ್ನು ಬದಲಾಯಿಸಿದಲ್ಲಿ ಆಗ ನಾವು ಇದನ್ನು ಸ್ಯಾಡಲ್ ಪಾಯಿಂಟ್ ಎಂದು ಕರೆಯುತ್ತೇವೆ ಈಗ ನಾವು ಇಲ್ಲಿ ಈ ಡೆಲ್ಟಾ ಎಫ್ ಸೈನ್ ಅನ್ನು ನೇರವಾಗಿ ಪರೀಕ್ಷಿಸೋಣ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಪರೀಕ್ಷೆಯ ಮೂಲಕ ಹೋಗದೆ ಬಹಳ ಸಂದರ್ಭಗಳಲ್ಲಿ ಇದು ಸರಿಯಾಗಿರುತ್ತದೆ ಆದರೆ ಕೆಲವು ಬಾರಿ ಇದನ್ನು ಪಡೆದುಕೊಳ್ಳುವುದು ಕಷ್ಟ ಡೆಲ್ಟಾ ಸೈನ್ ಅನ್ನು ನೇರವಾಗಿ ಫಂಕ್ಷನ್ನಿಂದ ಪಡೆದುಕೊಳ್ಳುವುದು ಈ ಸಂದರ್ಭದಲ್ಲಿ ಇದು ಬಹುಶಃ ಆಗಬಹುದು ಅಂದರೆ ನಮ್ಮ ಬಳಿ ಇರುವ ಎಫ್ ಎಚ್ ಕೆ ಮೈನಸ್ ಎಫ್ ಸೊನ್ನೆ ಸೊನ್ನೆ ಯು ಸೊನ್ನೆ ಆಗಿದ್ದಲ್ಲಿ ಇ ಕೆ ಯಲ್ಲಿ ಸರಳವಾಗಿ ವೈ ಬದಲುಕೆ ಆಗುತ್ತದೆ ಮತ್ತು ಇದು ಎಚ್ ಸ್ಕ್ವೇರ್ ಕೆ ಹಾಗೂ ಇಲ್ಲಿ ಎಚ್ ಅನ್ನು ಇ ಎಚ್ ಬದಲಿಸುತ್ತದೆ ಅಂದರೆ ನಮ್ಮ ಬಳಿ ಎಚ್ ಪವರ್ ನಾಲ್ಕು ಇ ಎಕ್ಸ್ಗೆ ನಮ್ಮಲ್ಲಿ ಇ ಡೆಲ್ಟಾ ನ ವ್ಯಾಲ್ಯೂ ಇದ್ದು ಅದು ಪಾಯಿಂಟ್ ಸೊನ್ನೆ ಸೊನ್ನೆಯ ನೆರೆ ಹೊರೆಯಲ್ಲಿ ಇರುತ್ತದೆ ಮತ್ತು ನಂತರ ನಾವು ಇದನ್ನು ಮಾಡಬಹುದು ಈ ಟರ್ಮ್ ಅನ್ನು ತಿದ್ದಿ ಬರೆಯಬಹುದು ಮೊದಲ ಟರ್ಮ್ಸ್ ಕಾಣುವ ಹಾಗೆ ಅಂದರೆ ಕೆ ಬೈ ಎರಡು ಮತ್ತು ಎಚ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂದರೆ ನಮಗೆ ಈ ಹೋಲ್ ಸ್ಕ್ವೇರ್ನಿಂದ ಏನು ದೊರೆಯುತ್ತದೆ ಎನ್ನುವುದು ಕೆ ಸ್ಕ್ವೇರ್ ಬೈ ನಾಲ್ಕು ಅಂದರೆ ಇಲ್ಲಿ ಒಂದು ಟರ್ಮ್ ಇದೆ ಇದನ್ನು ಚರ್ಚಿಸೋಣ ಅಂದರೆ ಕೆ ಸ್ಕ್ವೇರ್ ಬೈ ನಾಲ್ಕು ಮತ್ತು ನಮ್ಮಲ್ಲಿ ಟರ್ಮ್ ಆಗಿ ಎಚ್ ಇದೆ ಮತ್ತು ನಂತರ ನಮ್ಮ ಬಳಿ ಕೆ ಎಚ್ ಸ್ಕ್ವೇರ್ ಟರ್ಮ್ ಇದೆ ಮತ್ತು ಇದು ಮೂರು ಬೈ ಎರಡು ಕೆ ಸ್ಕ್ವೇರ್ ಅಂದರೆ ಈಕೆ ಸ್ಕ್ವೇರ್ ಬೈ ನಾಲ್ಕು ಮತ್ತು ನಂತರ ನಮ್ಮ ಬಳಿ ಇರುವ ಕೆ ಸ್ಕ್ವೇರ್ ಮೂರು ಬೈ ಎರಡು ಒಂದು ಕೆ ಸ್ಕ್ವೇರ್ ಆಗಿರುತ್ತದೆ ಅಂದರೆ ಇಲ್ಲಿ ನಾವು ಎರಡು ಟರ್ಮ್ಸ್ಗಳನ್ನು ಒಟ್ಟಿಗೆ ಸೇರಿಸಬಹುದು ಈ ನಾಲ್ಕು ಪಡೆಯಲು ಮತ್ತು ನಮ್ಮ ಬಳಿ ಒಂದು ಇದೆ ಮತ್ತು ಇದು ಆಗುತ್ತದೆ ಇದು ಆಗಬೇಕು ಮೂರು ಬೈ ನಾಲ್ಕು ಅಂದರೆ ಇಲ್ಲಿ ಮೂರು ಬೈ ನಾಲ್ಕು ಎರಡು ಬದಲು ನಮ್ಮ ಬಳಿ ನಾಲ್ಕು ಇದೆ ಅಂದರೆ ಮೂರು ಬೈ ನಾಲ್ಕು ಮತ್ತು ಈ ಒಂದು ಬೈ ನಾಲ್ಕು ಖಚಿತವಾಗಿ ಕೆ ಸ್ಕ್ವೇರ್ ಅನ್ನು ಭರಿಸುತ್ತದೆ ಮತ್ತು ನಮ್ಮ ಬಳಿ ನಾಲ್ಕು ಮತ್ತು ನಮ್ಮ ಬಳಿಕೆ ನಿಂದ ಎಚ್ ಸ್ಕ್ವೇರ್ ಅನ್ನು ಗುಣಿಸುವುದು ಅಂದರೆ ಇದು ಕೇವಲ ಮೂರು ಬೈ ನಾಲ್ಕು ಕೆ ಸ್ಕ್ವೇರ್ ಅಲ್ಲಿ ಈಗ ನಮ್ಮ ಬಳಿ ಮೂರು ಬೈ ನಾಲ್ಕು ಅಂದರೆ ಈಗ ನಾವು ಅದರ ವರ್ತನೆಯನ್ನು ತಿಳಿದುಕೊಳ್ಳಬಹುದು ಈ ಟರ್ಮ್ ಅನ್ನು ಆಧಾರವಾಗಿಟ್ಟುಕೊಂಡು ಇದು ಸ್ಪಷ್ಟವಾಗಿದೆ ಏಕೆಂದರೆ ಎಚ್ ಕೆ ಎರಡೂ ಕೂಡ ನಾನ್ ಜೀರೋ ಅಂದರೆ ಒಂದು ಸೊನ್ನೆ ಆಗಿರಬಹುದು ಹಾಗಿದ್ದರೂ ನಾವು ನೆರೆ ಹೊರೆಯಲ್ಲಿಯೇ ಇರುತ್ತೇವೆ ಆದರೆ ನಾವು ಎರಡನ್ನೂ ಒಟ್ಟಿಗೆ ಸೊನ್ನೆಯಾಗಿ ಸೆಟ್ ಮಾಡಲು ಆಗುವುದಿಲ್ಲ ಇದರಲ್ಲಿ ಒಂದು ನಾನ್ ಜೀರೋ ಆಗಿದ್ದರೆ ಉದಾಹರಣೆಗೆ ಸೊನ್ನೆ ಆಗಿಲ್ಲದಿದ್ದಲ್ಲಿ ಅಂದರೆ ಇಲ್ಲಿ ನಮ್ಮ ಬಳಿ ಒಂದು ಪಾಸಿಟಿವ್ ಇದೆ ಮತ್ತು ಇಲ್ಲಿಯೂ ಕೂಡ ಪಾಸಿಟಿವ್ ಇದ್ದು ಅದು ಸ್ಕ್ವೇರ್ ಆಗಿದೆ ಎಚ್ ಸೊನ್ನೆ ಆದಲ್ಲಿ ಮತ್ತೆ ಇದು ನಾನ್ ಜೀರೋ ಆಗಬಹುದು ಅಂದರೆ ಎಚ್ ಮತ್ತೆ ಪಾಸಿಟಿವ್ ಟರ್ಮ್ ಆಗುತ್ತದೆ ಎಲ್ಲಿಯವರೆಗೂ ಎಚ್ ಹಾಗೂ ಕೆ ಸೊನ್ನೆ ಆಗಿರುವುದಿಲ್ಲವೋ ಅವುಗಳು ನೆಗೆಟಿವ್ ಮತ್ತು ಪಾಸಿಟಿವ್ ಆಗಿರುವುದು ಯಾವುದೇ ರೀತಿಯಲ್ಲಿ ಪರಿಗಣಿಸಬೇಕಾಗಿಲ್ಲ ಆದರೆ ಈ ಟರ್ಮ್ ಇಲ್ಲಿ ಎಚ್ಗೆ ಇಲ್ಲಿ ಎಚ್ ನಾನ್ ಜೀರೋ ಆಗಿರಬಹುದು ಅಥವಾ ಕೆ ನಾನ್ ಜೀರೋ ಆಗಿರಬಹುದು ಅಥವಾ ಎರಡು ಸೊನ್ನೆ ಆಗಿರಬಹುದು ಈ ಟರ್ಮ್ ಮಾತ್ರ ಪಾಸಿಟಿವ್ ಆಗಿರುತ್ತದೆ ಮತ್ತು ಅದರಿಂದ ಏನು ತಿಳಿದುಕೊಳ್ಳಬಹುದೆಂದರೆ ನೆರೆಹೊರೆಯಲ್ಲಿ ಯಾವುದೇ ಪಾಯಿಂಟ್ ಅನ್ನು ತೆಗೆದುಕೊಂಡರು ಮತ್ತು ಹೊರೆಯು ಎಷ್ಟೇ ಸಣ್ಣದಿದ್ದರೂ ಈ ಡೆಲ್ಟಾ ಎಫ್ ಪಾಸಿಟಿವ್ ಆಗಿರುತ್ತದೆ ಈ ಸಂದರ್ಭದಲ್ಲಿ ಇದು ಪಾಸಿಟಿವ್ ಆಗಿದ್ದಲ್ಲಿ ತಿಳಿಕೊಳ್ಳಬಹುದಾದುದು ನೆರೆ ಹೊರೆಯಲ್ಲಿ ಈ ಫಂಕ್ಷನ್ ಹೆಚ್ಚು ವ್ಯಾಲ್ಯೂ ಹಾಗೂ ದೊಡ್ಡ ವ್ಯಾಲ್ಯೂ ತೆಗೆದುಕೊಳ್ಳುತ್ತಿದೆ ಎಂದು ಮತ್ತು ನಂತರ ಈ ಸೊನ್ನೆ ಸೊನ್ನೆ ಯು ಲೋಕಲ್ ಮಿನಿಮಮ್ ಒಂದು ಪಾಯಿಂಟ್ ಆಗಬೇಕಾಗುತ್ತದೆ ಈ ಸೊನ್ನೆ ಸೊನ್ನೆ ಯು ಲೋಕಲ್ ಮಿನಿಮಮ್ ವಿನ ಒಂದು ಪಾಯಿಂಟ್ ಇದು ಈ ಸಂದರ್ಭದಲ್ಲಿ ಸುಲಭವಾಗಿತ್ತು ಏಕೆಂದರೆ ಪರೀಕ್ಷೆಯು ವಿಫಲವಾಯಿತು ಅಂದರೆ ಅದು ಯೋಗ್ಯವಾದ ಕಂಡೀಷನ್ ಆಗಿತ್ತು ಅಂದರೆ ನಮಗೆ ಸಫಿಶಿಯೆಂಟ್ ಕಂಡೀಷನ್ ಸಿಗಲಿಲ್ಲ ಅದು ನಮಗೆ ಲೋಕಲ್ ಮಿನಿಮಮ್ ಬಗ್ಗೆ ತಿಳಿಸುವಂತಹುದು ಆದರೆ ಈ ಫಂಕ್ಷನ್ ಬಹಳ ಸುಲಭವಾಗಿತ್ತು ಅದರ ವರ್ತನೆಯ ಬೇಗ ಚರ್ಚಿಸಿದಾಗ ಮತ್ತು ನಮಗೆ ತಿಳಿಯುತ್ತದೆ ನಾವು ನೆರೆ ಹೊರೆಯ ಯಾವುದೇ ಪಾಯಿಂಟ್ ಅನ್ನು ತೆಗೆದುಕೊಂಡಲ್ಲಿ ಫಂಕ್ಷನ್ ಈ ಡೆಲ್ಟಾ ಎಫ್ ಪಾಸಿಟಿವ್ ಆಗಿರುತ್ತದೆ ಮತ್ತು ಹಾಗಾಗಿ ಇದು ಒಂದು ಪಾಯಿಂಟ್ ಆಫ್ ಲೋಕಲ್ ಮಿನಿಮಮ್ ಆಗುತ್ತದೆ ಇನ್ನೊಂದು ಉದಾಹರಣೆಯ ಬಗ್ಗೆ ಚರ್ಚಿಸೋಣ ಇಲ್ಲಿ ಎಫ್ ಎಕ್ಸ್ ವೈ ಎರಡು ಎಕ್ಸ್ ನಾಲ್ಕು ಮೈನಸ್ ಮೂರು ವೈ ಪ್ಲಸ್ ವೈ ಸ್ಕ್ವೇರ್ ಇದು ಮೊದಲಿನ ಉದಾಹರಣೆಗೆ ಸ್ವರೂಪ ಸಿಮಿಲರ್ ಆಗುತ್ತದೆ ಅಂದರೆ ಎಫ್ ಎಕ್ಸ್ ಎಫ್ ವೈ ಅನ್ನು ಕಂಪ್ಯೂಟ್ ಮಾಡಿ ಮತ್ತು ನಂತರ ಸ್ಟೇಷನರಿ ಪಾಯಿಂಟ್ ಮತ್ತೊಮ್ಮೆ ಮತ್ತು ನಮಗೆ ಕಾಣುತ್ತದೆ ಅಲ್ಲಿ ಒಂದು ಸ್ಟೇಷನರಿ ಪಾಯಿಂಟ್ ಸೊನ್ನೆಯಲ್ಲಿ ಈ ಸಂದರ್ಭದಲ್ಲಿ ಮೊದಲು ನೋಡಿದ ಲೆಕ್ಕದ ರೀತಿಯಲ್ಲಿಯೇ ಮತ್ತು ನಾವು ಕಂಪ್ಯೂಟ್ ಮಾಡಿದಲ್ಲಿ ಎಫ್ ಎಕ್ಸ್ ಎಕ್ಸ್ ಇದರಿಂದ ನಮಗೆ ಸೊನ್ನೆ ಇದು ಸೊನ್ನೆ ಆಗುತ್ತದೆ ಏಕೆಂದರೆ ಟರ್ಮ್ ಎಕ್ಸ್ ಅಥವಾ ವೈ ಟರ್ಮ್ ಅಲ್ಲಿ ಅಸ್ತಿತ್ವದಲ್ಲಿರುತ್ತದೆ ಮತ್ತು ಈ ಎಕ್ಸ್ ವೈ ಅನ್ನು ನಾವು ಕಂಪ್ಯೂಟ್ ಮಾಡಿದಾಗ ಅಂದರೆ ಮತ್ತೊಮ್ಮೆ ಇಲ್ಲಿ ಇದು ಆರು ಎಕ್ಸ್ ಬರುತ್ತದೆ ಮತ್ತು ಸೊನ್ನೆ ಸೊನ್ನೆ ನಲ್ಲಿ ಇದು ಸೊನ್ನೆ ಆಗುತ್ತದೆ ಮತ್ತು ಎಫ್ ವೈವೈ ಅನ್ನು ಕಂಪ್ಯೂಟ್ ಮಾಡಿದಾಗ ಮತ್ತೊಮ್ಮೆ ಇದನ್ನು ವೈಗೆ ಸಂಬಂಧಿಸಿದಂತೆ ಡಿಫರೆನ್ಷಿಯೇಟ್ ಮಾಡುತ್ತೇವೆ ಅಂದರೆ ಸಿಗುತ್ತದೆ ಮತ್ತು ಹಿಂದಿನ ಸಂದರ್ಭದ ರೀತಿಯೇ ನಮಗೆ ಆರ್ ಟಿ ಮೈನಸ್ ಎಸ್ ಸ್ಕ್ವೇರ್ ಸಿಗುತ್ತದೆ ಹಾಗಾಗಿ ಪರೀಕ್ಷೆಯು ಮತ್ತೊಮ್ಮೆ ವಿಫಲವಾಗುತ್ತದೆ ಮತ್ತು ನಾವು ಅದೇ ಕಲ್ಪನೆಯನ್ನು ಉಪಯೋಗಿಸೋಣ ನಾವು ಈ ಹಿಂದಿನ ರೀತಿಯಲ್ಲಿಯೇ ಅಂದರೆ ನಾವು ಇದನ್ನು ಕಂಪ್ಯೂಟ್ ಮಾಡಿದಲ್ಲಿ ಎಫ್ ಈಗಲೂ ನೆರೆಹೊರೆಯ ಪಾಯಿಂಟ್ ಪಾಯಿಂಟ್ನಲ್ಲಿಯೇ ಇರುತ್ತದೆ ಮೈನಸ್ ಇ ಎಫ್ ಸೊನ್ನೆ ಸೊನ್ನೆ ಅದು ಎರಡು ನಾಲ್ಕು ಮೈನಸ್ ಮೂರು ಎಚ್ ಸ್ಕ್ವೇರ್ ರೀತಿಯೇ ಇರುತ್ತದೆ ಕೆ ಪ್ಲಸ್ ಇ ಕೆ ಸ್ಕ್ವೇರ್ ಮತ್ತು ಈ ಸಂದರ್ಭದಲ್ಲಿ ನಮಗೆ ಸಿಗುತ್ತದೆ ಮತ್ತೆ ಸ್ವಲ್ಪ ಮಾರ್ಪಡಿಸಿ ಯಾವುದೋ ಮೈನಸ್ ಮೂರು ಎಚ್ ಸ್ಕ್ವೇರ್ ಕೆ ಇದನ್ನು ನಾವು ಬರೆದಿರುವುದು ಮೈನಸ್ ಎರಡು ಎಚ್ ಸ್ಕ್ವೇರ್ ಕೆ ಮತ್ತು ಮೈನಸ್ ಎಚ್ ಸ್ಕ್ವೇರ್ ಕೆ ಮತ್ತು ನಂತರ ನಾವು ಮೊದಲ ಎರಡು ಟರ್ಮ್ಸ್ಗಳಿಂದ ಎರಡು ಎಚ್ ಸ್ಕ್ವೇರ್ನಿಂದ ಕಾಮನ್ ಅನ್ನು ತೆಗೆದುಕೊಳ್ಳುತ್ತೇವೆ ಇಲ್ಲಿ ಸಿಗುತ್ತದೆ ಎಚ್ ಸ್ಕ್ವೇರ್ ಮತ್ತು ಮೈನಸ್ ಕೆ ಮತ್ತು ನಂತರ ಮೈನಸ್ ಕೆ ಇಲ್ಲಿಂದ ನಮಗೆ ಎಚ್ ಸ್ಕ್ವೇರ್ ಮೈನಸ್ ಕೆ ಸಿಗುತ್ತದೆ ನಮ್ಮ ಬಳಿ ಎಚ್ ಸ್ಕ್ವೇರ್ ಮೈನಸ್ ಕೆ ಅನ್ನು ಎರಡು ಎಚ್ ಸ್ಕ್ವೇರ್ ಮೈನಸ್ ಕೆನಿಂದ ಗುಣಿಸಿದಲ್ಲಿ ಬರುವ ಪರಿಣಾಮವಿದ್ದು ಮತ್ತು ನಾವು ಹೇಗೆ ಡೆಲ್ಟಾ ಐದರ ಸೈನ್ ಅನ್ನು ಗುರುತಿಸುವುದು ಎನ್ನುವುದರ ಬಗ್ಗೆ ಚರ್ಚಿಸೋಣ ಹಾಗೆಯೇ ಖಚಿತವಾದ ಪಾಸಿಟಿವ್ ಅಥವಾ ನೆಗೆಟಿವ್ ಸೈನ್ ಆಗಿದೆಯೇ ಎನ್ನುವುದು ಎಲ್ಲ ನೆರೆ ಹೊರೆಯ ಪಾಯಿಂಟ್ಗಳಲ್ಲಿ ಈ ಪಾಯಿಂಟಿನ ಅಥವಾ ಸೈನ್ ಬದಲಾವಣೆ ಆಗುತ್ತದೆಯೇ ಅಂದರೆ ಮೊದಲನೆಯ ಸಾಧ್ಯತೆಯಾಗಿ ನಾವು ತೆಗೆದುಕೊಳ್ಳೋಣ ಇದು ಆದಲ್ಲಿ ಈಕೆ ನೆಗೆಟಿವ್ ಆಗಿದ್ದು ಉದಾಹರಣೆಗೆ ಕೆ ನೆಗೆಟಿವ್ ಆದರೆ ಬೇರಾವುದನ್ನು ಪರಿಗಣಿಸದೆ ನಮ್ ಎಚ್ ಏನೇ ಆಗಿದ್ದರೂ ಎಲ್ಲಿಯವರೆಗೂ ಈಕೆ ನೆಗೆಟಿವ್ ಆಗಿರುವುದು ಈ ಟರ್ಮ್ ಪಾಸಿಟಿವ್ ಆಗಿರುತ್ತದೆ ಇಲ್ಲಿ ಮೈನಸ್ ಟರ್ಮ್ ಇಲ್ಲಿಯೂ ಕೂಡ ಮೈನಸ್ ಟರ್ಮ್ಸ್ ಪಾಸಿಟಿವ್ ಆಗಿರುತ್ತದೆ ಎಚ್ ಏನೇ ಆಗಿದ್ದರೂ ಎಚ್ ಸೊನ್ನೆ ಇರಬಹುದು ಅಥವಾ ಎಚ್ ನಾನ್ ಜೀರೋ ಆಗಿರಬಹುದು ಆದರೆ ಅದು ನೆಗೆಟಿವ್ ಆಗಿದ್ದಾಗ ಪ್ರಾಡಕ್ಟ್ ಯಾವಾಗಲೂ ಪಾಸಿಟಿವ್ ಆಗಿರುತ್ತದೆ ಅಂದರೆ ಈ ಡೆಲ್ಟಾ ಎಫ್ ಪಾಸಿಟಿವ್ ಈ ಸಂದರ್ಭದಲ್ಲಿ ಕೆ ನೆಗೆಟಿವ್ ಆಗಿದ್ದಲ್ಲಿ ಈಗ ನಾವು ಮತ್ತೊಂದು ಪರಿಸ್ಥಿತಿಯನ್ನು ನೋಡುತ್ತಿದ್ದೇವೆ ವಾಸ್ತವವಾಗಿ ಈ ಸಂದರ್ಭದಲ್ಲಿ ಡೆಲ್ಟಾ ಎಫ್ ಕೂಡ ಅಥವಾ ಡೆಲ್ಟಾ ಎಫ್ ನೆಗೆಟಿವ್ ಆಗಿದೆ ಇಲ್ಲಿ ನೇಬರ್ಹುಡ್ನಲ್ಲಿ ಹೇಗೆ ನೀವು ಎಷ್ಟೆ ಹತ್ತಿರ ಹೋದರೂ ಎಚ್ ಸೊನ್ನೆಯ ಬಳಕೆಯು ಸೊನ್ನೆ ಆಗಿರುತ್ತದೆ ಮತ್ತು ಈ ಡೆಲ್ಟಾ ಎಫ್ ನೆಗೆಟಿವ್ ಆಗಿರುತ್ತದೆ ಅಂದರೆ ನಾವು ಇಲ್ಲಿ ನೋಡಿದೆವು ಇಲ್ಲಿ ಕೆ ಸೊನ್ನೆಗಿಂತ ಕಮ್ಮಿ ಇರುತ್ತದೆ ಡೆಲ್ಟಾ ಎಫ್ ಪಾಸಿಟಿವ್ ಆಗಿದ್ದಲ್ಲಿ ಮತ್ತು ಇನ್ನೂ ಬೇರೆ ಸಾಧ್ಯತೆಯಲ್ಲಿ ನಾವು ನಮ್ಮ ಎಚ್ ಮತ್ತು ಕೆ ಅನ್ನು ಮಾಡೋಣ ಕೆ ಯು ಎಚ್ ಸ್ಕ್ವೇರ್ಗಿಂತ ದೊಡ್ಡದಿರುವಂತೆ ಮತ್ತು ಎರಡು ಎಚ್ ಸ್ಕ್ವೇರ್ಗಿಂತ ಕಡಿಮೆ ಇರುವಂತೆ ಇದನ್ನು ಆಯ್ಕೆ ಮಾಡುವುದರಿಂದ ನಾವು ನಮ್ಮ ನೆರೆಹೊರೆಯನ್ನು ನಿರ್ಬಂಧಿಸುತ್ತಿಲ್ಲ ನಾವು ಅದರ ಆದಷ್ಟು ಹತ್ತಿರ ಈ ಸೊನ್ನೆ ಸೊನ್ನೆ ಪಾಯಿಂಟಿನ ಹತ್ತಿರ ಅಂದರೆ ಎಚ್ ಸೊನ್ನೆ ಮತ್ತು ಕೆ ಸೊನ್ನೆ ಪಾಯಿಂಟ್ ಸಿಕ್ಕಿರುವ ಈ ಪಾತ್ ಇಲ್ಲಿ ಎಚ್ ಸ್ಕ್ವೇರ್ ಯು ಎಚ್ ಗಿಂತ ಹೆಚ್ಚಾಗಿರಬೇಕು ಮತ್ತು ಎರಡು ಎಚ್ ಗಿಂತ ಕಡಿಮೆ ಇರಬೇಕು ಹಾಗಾಗಿ ನಾವು ಎಚ್ ಮತ್ತು ಕೆ ಪಾಯಿಂಟ್ಗಳನ್ನು ನೆರೆ ಹೊರೆಯಲ್ಲಿ ಈ ಇನಿಕ್ವಾಲಿಟಿ ಅನ್ನು ತೃಪ್ತಿಗೊಳಿಸುವ ಹಾಗೆ ಆಯ್ಕೆ ಮಾಡಿದಲ್ಲಿ ಏನಾಗುತ್ತದೆ ಈ ಎಚ್ ಸ್ಕ್ವೇರ್ ಕೆಗಿಂತ ಕಡಿಮೆ ಆಗುತ್ತದೆ ಅಂದರೆ ಕೆಯು ಯು ದೊಡ್ಡದು ಇದು ನೆಗೆಟಿವ್ ಸಂಖ್ಯೆ ಮತ್ತು ನಂತರ ಎರಡು ಎಚ್ ಸ್ಕ್ವೇರ್ ಕೆಗಿಂತ ದೊಡ್ಡದು ಅಂದರೆ ಇದು ಪಾಸಿಟಿವ್ ಸಂಖ್ಯೆ ಅಂದರೆ ನೆಗೆಟಿವ್ ಪಾಸಿಟಿವ್ ಅದನ್ನು ನೆಗೆಟಿವ್ ಮಾಡುತ್ತದೆ ಅಂದರೆ ಇಲ್ಲಿ ನೆರೆಹೊರೆಯಲ್ಲಿ ಎಚ್ ಹಾಗೂ ಕೆಗಳು ಈ ಪಾಯಿಂಟ್ಗಳನ್ನು ತೃಪ್ತಿಗೊಳಿಸಿದಾಗ ನಂತರ ನಮ್ಮ ಬಳಿ ಈ ಡೆಲ್ಟಾ ಎಫ್ ನೆಗೆಟಿವ್ ಇರುತ್ತದೆ ಅಂದರೆ ನಾವು ನೋಡಿದಂತೆ ಇದು ಕುತೂಹಲಕಾರಿ ಏನೆಂದರೆ ಇದರ ನೆರೆಹೊರೆಯು ಸೊನ್ನೆ ಸೊನ್ನೆ ಪಾಯಿಂಟ್ ನಾವು ತಿಳಿಯಬಹುದು ಈ ಡೆಲ್ಟಾ ಎಫ್ ಪಾಸಿಟಿವ್ ಆಗಿದೆ ಮತ್ತು ಡೆಲ್ಟಾ ಎಫ್ ನೆಗೆಟಿವ್ ಕೂಡ ಆಗಿದೆ ಎನ್ನುವುದು ಅಂದರೆ ಸೊನ್ನೆ ಸೊನ್ನೆ ಪಾಯಿಂಟ್ನ ನೆರೆ ಹೊರೆಯಲ್ಲಿ ಇದರ ಸೈನ್ ಅನ್ನು ಬದಲಾಯಿಸುವುದು ಮತ್ತು ಹಾಗಾದರೆ ಸೊನ್ನೆ ಸೊನ್ನೆ ಪಾಯಿಂಟ್ ಒಂದು ಸ್ಯಾಡಲ್ ಪಾಯಿಂಟ್ ಆಗಿದೆ ಅಂದರೆ ಮತ್ತೊಮ್ಮೆ ನಾವು ಈ ಸೊನ್ನೆ ಸೊನ್ನೆ ಪಾಯಿಂಟ್ ಅನ್ನು ಗುರುತಿಸಲು ಸಾಧ್ಯವಾಯಿತು ಮತ್ತು ಇದು ಸ್ಯಾಡಲ್ ಪಾಯಿಂಟ್ ಎಂದು ತಿಳಿಯಿತು ಮತ್ತು ಸೆಕೆಂಡ್ ಆರ್ಡರ್ ಪರೀಕ್ಷೆಯಲ್ಲಿ ಅದು ಸಾಧ್ಯವಾಗಿರಲಿಲ್ಲ ಆದರೆ ನೇರವಾದ ಅವಲೋಕನದಿಂದಾಗಿ ನಾವು ಅದು ಒಂದು ಸ್ಯಾಡಲ್ ಪಾಯಿಂಟ್ ಎಂದು ಗುರುತಿಸಲು ಸಾಧ್ಯವಾಯಿತು ಈಗ ಅಂದರೆ ಇದು ಒಂದು ಮತ್ತೊಮ್ಮೆ ಸರಳವಾದ ಲೆಕ್ಕ ಈ ಫಂಕ್ಷನ್ನ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಒಂದು ಟ್ರೈಯಾಂಗ್ಯುಲರ್ ಪ್ಲೇಟ್ ಮೇಲೆ ಮೊದಲನೇ ಕ್ವಾಡ್ರನ್ ಸೊನ್ನೆಯಿಂದ ಬೌಂಡೆಡ್ ಆಗಿರುತ್ತದೆ ಎಕ್ಸ್ ಎಕ್ಸಿ ಸಿಕ್ವಲ್ ಟು ವೈ ವೈಇಸಿ ಕೋಲ್ ಟು ಸೊನ್ನೆ ಮತ್ತು ವೈ ವೈಇಸಿ ಕ್ವೋಲ್ ಟು ಒಂಬತ್ತು ಮೈನಸ್ ಎಕ್ಸ್ ಲೈನ್ ಅಂದರೆ ಇದು ಲೆಕ್ಕದ ಡೊಮೇನ್ ಆಗಿರುತ್ತದೆ ಇಲ್ಲಿಯ ಬೌಂಡೆಡ್ ಡೊಮೇನ್ ಏಕೆಂದರೆ ಇಲ್ಲಿ ಎಕ್ಸ್ ಎಕ್ಸಿಇಕ್ವಲ್ ಟು ಸೊನ್ನೆ ವೈ ವೈಇಸಿ ಕ್ವೋಲ್ ಟು ಸೊನ್ನೆ ಮತ್ತು ವೈ ವೈಇಸಿ ಕ್ವಲ್ ಟು ಒಂಬತ್ತು ಮೈನಸ್ ಎಕ್ಸ್ ಅವು ಇಲ್ಲಿ ಬೌಂಡರಿಗಳಾಗಿದ್ದಾವೆ ಇಲ್ಲಿ ಇದು ಒಂಬತ್ತು ಸೊನ್ನೆ ಪಾಯಿಂಟ್ ಇದು ಸೊನ್ನೆ ಒಂಬತ್ತು ಪಾಯಿಂಟ್ ಅಂದರೆ ಈ ಸಂದರ್ಭದಲ್ಲಿ ನಾವು ಒಳಭಾಗ ಹಾಗೂ ಬೌಂಡರಿಯನ್ನು ಕೂಡ ಪರಿಗಣಿಸಬೇಕು ಅಂದರೆ ನಮ್ಮ ಬಳಿ ಇರುವ ಬೌಂಡೆಡ್ ಡೊಮಿನ್ ನಾವು ಇದನ್ನು ಪರಿಗಣಿಸಬೇಕು ಏಕೆಂದರೆ ಈ ಮ್ಯಾಕ್ಸಿಮಮ್ ಮಿನಿಮಮ್ ಈ ಬೌಂಡರಿಗಳಲ್ಲಿ ಇರಬಹುದು ಅಂದರೆ ಈ ಒಳಭಾಗದ ಪಾಯಿಂಟ್ಗಳು ಅಂದರೆ ಬೌಂಡರಿಯನ್ನು ಬಿಟ್ಟು ಬಿಡುವುದು ಈಗ ಅಂದರೆ ಒಳಭಾಗದ ಪಾಯಿನ್ಗಳಲ್ಲಿ ನಾವು ಈ ಸ್ಟೇಷನರಿ ಪಾಯಿಂಟ್ ಅನ್ನು ಹುಡುಕಬೇಕು ಮತ್ತು ಪ್ರತ್ಯೇಕವಾಗಿ ನಾವು ಪರಿಹರಿಸೋಣ ಎಕ್ಸ್ಟ್ರೀಮಾವನ್ನು ಹುಡುಕೋಣ ಅಂದರೆ ಈ ಲೆಕ್ಕದಲ್ಲಿ ನಾವು ಅಥವಾ ನಾವು ಬೌಂಡರಿಯಲ್ಲಿ ಸುಲಭವಾಗಿ ಸ್ಟೇಷನರಿ ಪಾಯಿಂಟ್ ಅನ್ನು ಕಂಪ್ಯೂಟ್ ಮಾಡಬಹುದು ಹಾಗೂ ಅದು ಎಫ್ ಎಕ್ಸ್ ಮತ್ತು ಎಫ್ ವೈ ಎಂದು ಮತ್ತು ಅವು ಒಂದು ಒಂದು ಆಗಿರುತ್ತದೆ ಇದು ಇಲ್ಲಿಯ ಸ್ಟೇಷನರಿ ಪಾಯಿಂಟ್ ಈ ಡೊಮೇನ್ ಅಲ್ಲಿ ಈ ಡೊಮೇನ್ ನ ಒಳಭಾಗದಲ್ಲಿ ಬೌಂಡರಿಯನ್ನು ಬಿಟ್ಟು ಅಂದರೆ ನಾವು ಈ ಪಾಯಿಂಟ್ ಅನ್ನು ಪರಿಗಣಿಸಬೇಕು ಏಕೆಂದರೆ ನಮ್ಮ ಬಳಿ ಲೋಕಲ್ ಎಕ್ಸ್ಟ್ರೀಮಾ ಇರಬಹುದು ಇಲ್ಲಿ ಈ ಇಂಟೀರಿಯರ್ ಪಾ ಎಂಟ್ನಲ್ಲಿ ಆದರೆ ಈ ಲೆಕ್ಕದಲ್ಲಿ ನಮ್ಮ ಆಸಕ್ತಿ ಏನೆಂದರೆ ಅಬ್ಸೊಲ್ಯೂಟ್ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಅನ್ನು ಕಂಡುಹಿಡಿಯುವುದು ಹಾಗಾಗಿ ಖಂಡಿತವಾಗಿಯೂ ಈ ಪಾಯಿಂಟ್ ನಲ್ಲಿ ನಾವು ಪರೀಕ್ಷೆ ಮಾಡುತ್ತೇವೆ ಫಂಕ್ಷನ್ ನಿನ ವ್ಯಾಲ್ಯೂ ಏನು ಅನ್ನುವುದನ್ನು ನಂತರದಲ್ಲಿ ಅಂದರೆ ನಾವು ಒಂದು ಪಾಯಿಂಟ್ ಮತ್ತು ಬೇರಾವುದೇ ಬೌಂಡರಿ ಪಾಯಿಂಟ್ ಗಳನ್ನು ಅಲ್ಲ ಎಲ್ಲಿಯವರೆಗೂ ಇಲ್ಲಿರುವ ಲೈನ್ ವೈ ಸೊನ್ನೆ ಆಗಿರುತ್ತದೆ ಅಂದರೆ ನಾವು ಎಫ್ ಎಕ್ಸ್ ನಲ್ಲಿ ಸೆಟ್ ಮಾಡಬಹುದು ವೈ ಸೊನ್ನೆ ಆಗಿರುವುದರಿಂದ ಅಂದರೆ ಎರಡು ಪ್ಲಸ್ ಎರಡು ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಮತ್ತು ಎಕ್ಸ್ ಈ ಸೊನ್ನೆಯಿಂದ ಒಂಬತ್ತು ವರೆಗೂ ಬದಲಾಗುತ್ತದೆ ಅಂದರೆ ಇದು ಒಂದು ವೇರಿಯೇಬಲ್ ಲೆಕ್ಕವಾಗುತ್ತದೆ ಹಾಗೂ ನಾವು ಮತ್ತೊಮ್ಮೆ ನೋಡಬಹುದು ಕ್ರಿಟಿಕಲ್ ಪಾಯಿಂಟ್ ಯಾವುದು ಎನ್ನುವ ಬಗ್ಗೆ ಈ ಫಂಕ್ಷನ್ ಅನ್ನು ಎಕ್ಸ್ಗೆ ಸಂಬಂಧಪಟ್ಟಂತೆ ಡಿಫರೆನ್ಶಿಯೇಟ್ ಮಾಡುವ ಮೂಲಕ ಅಂದರೆ ಇದು ಆಗುತ್ತದೆ ಎಕ್ಸ್ ಈಸ್ ಈಕ್ವಲ್ ಟು ಒಂದು ಅಲ್ಲಿ ಇರಬಹುದು ಒಂದು ಪಾಯಿಂಟ್ ಆಫ್ ಲೋಕಲ್ ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ನಾವು ವಾಸ್ತವವಾಗಿ ಗುರುತಿಸಲು ಹೋಗಬೇಕಾಗಿಲ್ಲ ಅಂದರೆ ಅವುಗಳು ಕೆಲವು ಪಾಯಿಂಟ್ಗಳಾಗಿರುತ್ತವೆ ಎಲ್ಲಿ ಮ್ಯಾಕ್ಸಿಮ್ ಮಿನಿಮ ಕಾಣಬರುವುದು ಮತ್ತು ನಮಗೆ ಆ ಪಾಯಿಂಟ್ಗಳಲ್ಲಿ ಫಂಕ್ಷನ್ ವ್ಯಾಲ್ಯೂ ಸಿಗುತ್ತದೆ ಮತ್ತು ಅದರಿಂದಾಗಿ ನಾವು ತೀರ್ಮಾನಿಸಬಹುದು ಯಾವುದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಮತ್ತು ಯಾವುದು ಮಿನಿಮಮ್ ವ್ಯಾಲ್ಯೂ ಎನ್ನುವುದನ್ನು ಇಲ್ಲಿ ಇದು ಒಂದು ಸ್ಟೇಷನರಿ ಪಾಯಿಂಟ್ ಆಗಿದೆ ಇದು ಒಂದು ಏಕ ಡೈಮೆನ್ಷನಲ್ ಲೆಕ್ಕವಾಗಿದೆ ಅಂದರೆ ಈ ಎಕ್ಸ್ಟ್ರೀಮ್ ಆದ ಸಂಭಾವ್ಯ ಉತ್ತರಗಳು ಏಕೆಂದರೆ ಮತ್ತೊಮ್ಮೆ ಈ ಲೆಕ್ಕದಲ್ಲಿ ಈಗ ಬೌಂಡರಿ ಪಾಯಿಂಟ್ಗಳು ಸೊನ್ನೆ ಹಾಗೂ ಒಂಬತ್ತು ಅಂದರೆ ನಾವು ಸೊನ್ನೆ ಸೊನ್ನೆ ಪಾಯಿಂಟ್ ಗಳನ್ನು ಕೂಡ ಪರಿಗಣಿಸಬೇಕು ಹಾಗೂ ಒಂಬತ್ತು ಸೊನ್ನೆ ಪಾಯಿಂಟ್ ಮತ್ತು ಸೆಟ್ ಎಕ್ಸ್ ಈಸ್ ಈಕ್ವಲ್ ಟು ಒಂದು ಅದು ಈ ಲೆಕ್ಕದ ಸ್ಟೇಷನರಿ ಪಾಯಿಂಟ್ ಆಗಿದೆ ಅಂದರೆ ನಮ್ಮ ಬಳಿ ಮೂರು ಸ್ಟೇಷನರಿ ಪಾಯಿಂಟ್ ಗಳಿವೆ ನಮ್ಮ ಬಳಿ ಇರುವುದು ಸೊನ್ನೆ ಸೊನ್ನೆ ಪಾಯಿಂಟ್ ಇದು ಈ ಏಕ ಡೈಮೆನ್ಷನಲ್ ಲೆಕ್ಕದ ಬೌಂಡರಿ ಆಗಿದೆ ಮತ್ತು ಇಲ್ಲಿ ನಮ್ಮ ಬಳಿ ಒಂಬತ್ತು ಸೊನ್ನೆ ಪಾಯಿಂಟ್ ಇದೆ ಮತ್ತು ನಮ್ಮ ಬಳಿ ಒಂದು ಸೊನ್ನೆ ಪಾಯಿಂಟ್ ಇದೆ ಅಂದರೆ ಮೂರು ಪಾಯಿಂಟ್ ಗಳು ಅದೇ ರೀತಿಯಲ್ಲಿ ಈ ಒಬಿ ಲೈನಿನಲ್ಲಿ ನಾವು ಹುಡುಕಬೇಕು ಈಗ ಇಲ್ಲಿ ಈ ಲೈನ್ ನಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು ಸೊನ್ನೆ ನಾವು ಎಫ್ ಎಕ್ಸ್ ವೈ ಫಂಕ್ಷನ್ ನಲ್ಲಿ ಸೆಟ್ ಮಾಡಬಹುದು ಮತ್ತೊಮ್ಮೆ ಈ ಲೆಕ್ಕವು ಏಕ ವೇರಿಯೇಬಲ್ ಆಗಿದೆ ನಮ್ಮ ಬಳಿ ಸ್ಟೇಷನರಿ ಪಾಯಿಂಟ್ ಕಂಡು ಹಿಡಿಯಲು ಮತ್ತು ಅದರ ಜೊತೆಗೆ ಇಲ್ಲಿಯ ಬೌಂಡರಿಯಲ್ಲಿ ನಮ್ಮ ಬಳಿ ಸೊನ್ನೆ ಸೊನ್ನೆ ಬೌಂಡರಿ ಪಾಯಿಂಟ್ ಆಗಿದೆ ಅದನ್ನು ಈ ಮೊದಲೇ ಪರಿಗಣಿಸಲಾಗಿತ್ತು ನಮ್ಮ ಬಳಿ ಸೊನ್ನೆ ಒಂಬತ್ತು ಪಾಯಿಂಟ್ ಮತ್ತು ಇದರಿಂದ ಇದನ್ನು ಡಿಫರೆನ್ಷಿಯೇಟ್ ಮಾಡಿದಲ್ಲಿ ನಮಗೆ ಸ್ಟೇಷನರಿ ಪಾಯಿಂಟ್ ಸಿಗುತ್ತದೆ ಅದು ಸೊನ್ನೆ ಅಥವಾ ಒಂದು ಅಂದರೆ ನಮ್ಮ ಬಳಿ ಮೂರು ಸ್ಟೇಷನರಿ ಪಾಯಿಂಟ್ಗಳಿವೆ ನಾನು ಹೇಳುವುದೇನೆಂದರೆ ಈ ಮೂರು ಸಂಭಾವ್ಯ ಉತ್ತರಗಳಿರಬಹುದು ಎಕ್ಸ್ಟ್ರೀಮ್ ಆಗಿ ಅದೇ ರೀತಿ ನಾವು ಮತ್ತೊಮ್ಮೆ ಈ ಮೂರನೇ ಬೌಂಡರಿ ವೈ ಈಸ್ ಈಕ್ವಲ್ ಟು ಒಂಬತ್ತು ಮೈನಸ್ ಎಕ್ಸ್ ಪರಿಗಣಿಸಬೇಕು ಅಂದರೆ ವೈ ಈಕ್ವಲ್ ಟು ಮೈನಸ್ ಎಕ್ಸ್ ಅನ್ನು ಎಫ್ಎಕ್ಸ್ ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಅಂದರೆ ಮತ್ತೊಮ್ಮೆ ನಮಗೆ ಏಕ ವೇರಿಯೇಬಲ್ ಲೆಕ್ಕವು ದೊರಕುತ್ತದೆ ನಾವು ನೋಡಬೇಕಾಗಿರುವುದು ಅಲ್ಲಿ ಇಂಟೀರಿಯರ್ ಪಾಯಿಂಟ್ ಅನ್ನು ಅಂದರೆ ಎಫ್ಎಕ್ಸ್ ಸಿಎಸ್ ಈಕ್ವಲ್ ಟು ಸೊನ್ನೆ ನಮಗೆ ದೊರೆಯುತ್ತದೆ ಕೇವಲ ಒಂದು ಪಾಯಿಂಟ್ ಅದು ಒಂಬತ್ತು ಬೈ ಎರಡು ಮತ್ತು ಒಂಬತ್ತು ಬೈ ಎರಡು ಇದು ಅಲ್ಲಿರುವ ಪಾಯಿಂಟ್ ಆಗುತ್ತದೆ ಮತ್ತು ಈಗಾಗಲೇ ಈ ಬೌಂಡರಿ ಪಾಯಿಂಟ್ಗಳನ್ನು ಹಿಂದಿನ ಲೆಕ್ಕಗಳಲ್ಲಿ ಪರಿಗಣಿಸಲಾಗಿದೆ ಅಂದರೆ ನಮ್ಮ ಬಳಿ ಸಾಕಷ್ಟು ಪಾಯಿಂಟ್ ಗಳಿದ್ದು ಇಲ್ಲಿ ನಾಲ್ಕು ಐದು ಆರು ಏಳು ಪಾಯಿಂಟ್ಗಳು ಇವುಗಳು ಹಾಗಾಗಿ ಫಂಕ್ಷನ್ ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ವ್ಯಾಲ್ಯೂ ತೆಗೆದುಕೊಳ್ಳಬಹುದು ಅಂದರೆ ನಾವು ಒಳಭಾಗವನ್ನು ಪರಿಗಣಿಸಬೇಕು ಮತ್ತು ಹಾಗೂ ಬೌಂಡರಿಗಳನ್ನು ಕೂಡ ಪರಿಗಣಿಸಬೇಕು ಒಂದು ಮುಚ್ಚಿದ ಮತ್ತು ಬೌಂಡೆಡ್ ಡೊಮೇನ್ ಇದ್ದಾಗ ಇಲ್ಲಿ ಈ ಗಳು ನಾವು ಫಂಕ್ಷನ್ ಅನ್ನು ಮಾತ್ರವೇ ನಿರ್ಣಯ ಮಾಡೋಣ ಏಕೆಂದರೆ ನಮ್ಮ ಆಸಕ್ತಿ ಇರುವುದು ಗ್ಲೋಬಲ್ ಮ್ಯಾಕ್ಸಿಮಮ್ ಮಿನಿಮಮ್ ಅನ್ನು ಕಂಡುಹಿಡಿಯುವಲ್ಲಿ ನಾವು ಲೋಕಲ್ ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ಕಂಡುಹಿಡಿಯಲು ಪ್ರತಿಯೊಂದು ಪಾಯಿಂಟ್ ಅನ್ನು ಗುರುತಿಸಬೇಕಾಗಿಲ್ಲ ಯಾವುದೋ ಒಂದು ಪಾಯಿಂಟಿನಲ್ಲಿ ಎಕ್ಸ್ ವೈ ನಾಲ್ಕನ್ನು ವ್ಯಾಲ್ಯೂ ಆಗಿ ಪಡೆದಲ್ಲಿ ಹಾಗೂ ಸೊನ್ನೆ ಸೊನ್ನೆ ಇವು ಎರಡನ್ನು ವ್ಯಾಲ್ಯೂ ಆಗಿ ಪಡೆದಲ್ಲಿ ಮತ್ತು ಹಾಗೆಯೇ ಮುಂದುವರೆಸಿದಲ್ಲಿ ಇಲ್ಲಿ ನಾವು ಎಲ್ಲ ಪಾಯಿಂಟುಗಳಲ್ಲೂ ವ್ಯಾಲ್ಯೂ ಅನ್ನು ಕಂಪ್ಯೂಟ್ ಮಾಡಿರುತ್ತೇವೆ ಮತ್ತು ನಮಗೆ ಆಗ ತಿಳಿಯುತ್ತದೆ ಅಂದರೆ ಕೆ ಮೈನಸ್ ಹದಿನಾರು ಇದು ಈ ಫಂಕ್ಷನ್ ಕನಿಷ್ಠ ವ್ಯಾಲ್ಯೂ ಅನ್ನು ಒಂಬತ್ತು ಸೊನ್ನೆ ಸೊನ್ನೆ ಒಂಬತ್ತು ಪಾಯಿಂಟ್ನಲ್ಲಿ ಹೊಂದಿರುತ್ತದೆ ಬೇರೆ ಎಲ್ಲವನ್ನೂ ಪರಿಗಣಿಸಿದಾಗ ಮತ್ತು ಈ ನಾಲ್ಕು ಒಂದು ಒಂದು ಪಾಯಿಂಟ್ನಲ್ಲಿ ಮ್ಯಾಕ್ಸಿಮಮ್ ಆಗಿರುತ್ತದೆ ಈ ಫಂಕ್ಷನ್ ಈ ಒಳಭಾಗದ ಒಂದು ಒಂದು ಪಾಯಿಂಟ್ನಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಹೊಂದಿರುತ್ತದೆ ಮತ್ತು ಅದು ಮಿನಿಮಮ್ ವ್ಯಾಲ್ಯೂ ಆದ ಮೈನಸ್ ಅರವತ್ತೊಂದನ್ನು ಒಂಬತ್ತು ಸೊನ್ನೆ ಸೊನ್ನೆ ಒಂಬತ್ತು ಪಾಯಿಂಟ್ನಲ್ಲಿ ಹೊಂದಿರುತ್ತದೆ ಮತ್ತು ಇದು ಒಂದು ಬೌಂಡೆಡ್ ಡೊಮೇನ್ ಲೆಕ್ಕವಾಗಿದ್ದು ಹಿಂದಿನ ಲೆಕ್ಕಗಳು ಮುಕ್ತ ಡೊಮೈನ್ ಲೆಕ್ಕಗಳಾಗಿದ್ದವು ಅದರಲ್ಲಿ ನಾವು ಬೌಂಡರಿಗಳನ್ನು ಪರಿಗಣಿಸಿಲ್ಲ ಹಾಗೂ ಅದರಲ್ಲಿ ಬೌಂಡರಿಗಳು ಇರಲಿಲ್ಲ ಆದರೆ ಇಲ್ಲಿ ನಾವು ಬೌಂಡರಿಯನ್ನು ಪರಿಗಣಿಸಬೇಕಾಗುತ್ತದೆ ಏಕೆಂದರೆ ಡೊಮೇನ್ ಒಂದು ಮುಚ್ಚಿದ ಡೊಮೇನ್ ಆಗಿದೆ ನಂತರ ನಾವು ಬೌಂಡರಿಗಳನ್ನು ಪರಿಗಣಿಸಬೇಕಾಗುತ್ತದೆ ಏಕೆಂದರೆ ಮ್ಯಾಕ್ಸಿಮಮ್ ಮಿನಿಮಮ್ ಬೌಂಡರಿಯಲ್ಲಿ ಅಸ್ತಿತ್ವದಲ್ಲಿರಬಹುದು ಈಜಿಯಾ ಇಲ್ಲಿ ಆಗಿರುವ ರೀತಿಯಲ್ಲಿ ಮಿನಿಮಮ್ ಒಂಬತ್ತು ಸೊನ್ನೆ ಅಥವಾ ಸೊನ್ನೆ ಒಂಬತ್ತರಲ್ಲಿ ಇಲ್ಲಿ ನಾವು ಅಂತಿಮವಾಗಿ ಕನ್ಕ್ಲೂಷನ್ ಮಾಡಬಹುದು ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಡೊಮೇನ್ ಬೌಂಡರಿ ಪಾಯಿಂಟುಗಳಲ್ಲಿ ಮಾತ್ರವೇ ಅಸ್ತಿತ್ವದಲ್ಲಿರಬಹುದು ಅಂದರೆ ನಾವು ಮ್ಯಾಕ್ಸಿಮಮ್ ಹಾಗೂ ಮಿನಿಮಂಗಳಿಗಾಗಿ ಇರಬಹುದಾದ ಸಂಭಾವ್ಯ ಉತ್ತರಗಳಿಗಾಗಿ ನೋಡಬೇಕಾಗಿರುವ ಮೊದಲನೇ ಹಾಗೂ ಎರಡನೇ ಕ್ರಿಟಿಕಲ್ ಪಾಯಿಂಟುಗಳು ಇವುಗಳು ಉಲ್ಲೇಖಗಳು ಮತ್ತು ಧನ್ಯವಾದಗಳು